ಹಾಯ್, ಇಂದು ಸಂಗೊಳ್ಳಿ ರಾಯಣ್ಣನ ಇತಿಹಾಸ ತಿಳಿಯೋಣ. ಬನ್ನಿ, ಗರಡಿಯ ಮನೆಯಲ್ಲಿ ನಸುಗತ್ತರು. 4 ಅಡಿ ಉದ್ದದ ಪುಟ್ಟ ಬಾಗಿಲಿನಿಂದ ಬರುತ್ತಿದ್ದ ಬೆಳಗಷ್ಟೋ ಅಷ್ಟೇ. 30ರಿಂದ 35ರ ಒಳಗಿನ ಸಮವಯಸ್ಸಿನ ಯುವಕರಿಬ್ಬರು ಕುಸ್ತಿಯಾಡುತ್ತಿದ್ದರು. ಬೆಳಗಿನ ಸಮಯದಲ್ಲೂ ಅವರ ದೇಹಗಳಿಂದ ಬೆವರು ಧಾರೆಯಾಗಿ ಸುರಿಯುತ್ತಿತ್ತು. ಅವರ ಅಲ್ಲೊಬ್ಬನು ಸಾಕಷ್ಟು ಎತ್ತರದ ಚಿರತೆಯಂತೆ ಚಪಲವಾದ ಶರೀರದ ತೇಜಸ್ವಿ, ಸುಂದರವಾದ ಗೊಂಗುರುದು ಕೂದಲು, ಎಣ್ಣೆಗೆಂಪು ಬಣ್ಣದ ಮುಖ, ಹುರಿಗೊಳಿಸಿದ ಕಿರುಮೀಸೆ, ನೇರವಾದ ನಾಸಿಕ, ತೀಕ್ಷ್ಣವಾದ ದೃಷ್ಟಿ, 1000 ಜನರಲ್ಲೂ ಥಟ್ಟನೆ ಎದ್ದು ಕಾಣುವಂಥ ವ್ಯಕ್ತಿತ್ವ, ಆತನೇ ರಾಯಣ್ಣ. ಆ ಭಾಗದಲ್ಲೆಲ್ಲ ವೀರಾಗ್ರಣೆ ಎಂದು ಹೆಸರು ಪಡೆದಿದ್ದ ರಾಯಣ್ಣ. ಕಿತ್ತೂರು ಚೆನ್ನಮ್ಮ ರಾಣಿಯ ಮೈಗಾವಲು ಪಡೆಯ ದಳವಾಗಿಯಾಗಿದ್ದು ಇಂಗ್ಲಿಷರ ವಿರುದ್ಧ ನಡೆದ ಯುದ್ಧದಲ್ಲಿ ಹೋರಾಡಿ ಸಿಕ್ಕಿ ಬಿಡುಗಡೆ ಹೊಂದಿ ತನ್ನೂರಾದ ಸಂಗೊಳ್ಳಿಗೆ ಬಂದು ಮನೆತನದ ಕೆಲಸವಾಗಿದ್ದ ಹಳಬಕಿ ತಳವಾರಿಕೆಯನ್ನು ಮಾಡುತ್ತಲೇ ಕಿತ್ತೂರು ರಾಜ್ಯವನ್ನು ಮತ್ತೆ ಸ್ಥಾಪಿಸಲು ಕನಸು ಕಾಣುತ್ತಿದ್ದ ರಾಯಣ್ಣ. ಚೆನ್ನಮ್ಮ ರಾಣಿಯ ಬಂಟ 145 ವರ್ಷಗಳ ಹಿಂದಿನ ಕಥೆ. ವ್ಯಾಪಾರಿಗಳಾಗಿ ಭಾರತಕ್ಕೆ ಬಂದಿದ್ದ ಇಂಗ್ಲಿಷರು ಸಾಮ್ರಾಜ್ಯವಾದಿಗಳಾಗಿ ಈ ದೇಶದ ಒಂದೊಂದೇ ರಾಜ್ಯವನ್ನು ಮೋಸದಿಂದ ವಶಪಡಿಸಿಕೊಳ್ಳುತ್ತಿದ್ದ ಕಾಲ. ಪುಣ್ಯಪಟ್ಟಣ ಬ್ರ್ಯಾಕೆಟ್ ಪೂನಾದ ಪೇಶ್ವೆಗಳ ರಾಜ್ಯವನ್ನೂ, ಉತ್ತರದ ಕರ್ನಾಟಕದ ಚಿಕ್ಕ ಪುಟ್ಟ ಸಂಸ್ಥಾನಗಳನ್ನೂ ಅವರ ಆಗಲೇ ನುಂಗಿದ್ದರು. ಅವರ ಕೆಟ್ಟ ದೃಷ್ಟಿಗೆ ಸಿಕ್ಕಿದ ಸಂಸ್ಥಾನಗಳಲ್ಲಿ ಕಿತ್ತೂರು ಒಂದು. 5 ವರ್ಷಗಳ ಹಿಂದೆ ಇಂಗ್ಲಿಷರು ಕಿತ್ತೂರಿನ ಸಂಸ್ಥಾನವನ್ನು ವಶಪಡಿಸಿಕೊಂಡು ಚೆನ್ನಮ್ಮ ರಾಣಿಯನ್ನೂ ಅವರ ಸೊಸೆಯರನ್ನೂ ಬಯಲಂಗಲದ ಸೆರೆಯಲ್ಲಿಟ್ಟಿದ್ದರು. ರಾಯಣ್ಣನೂ ಕೆಲವು ದಿನಗಳಲ್ಲಿ ಸೆರೆಯಲ್ಲಿದ್ದು ಬಿಡುಗಡೆಯಾಗಿದ್ದ. ದೇಶಾಭಿಮಾನಿಯೂ ಸ್ವಾತಂತ್ರ್ಯ ಪ್ರೇಮಿಯೂ ಆಗಿದ್ದ ಚೆನ್ನಮ್ಮ ರಾಣಿ ಕಿತ್ತೂರನ್ನು ಪುನಃ ಗೆದ್ದುಕೊಳ್ಳುವ ಆಕಾಂಕ್ಷೆ ತ್ಯಜಿಸಿರಲಿಲ್ಲ. ಸಂಗೊಳ್ಳಿ ರಾಯಣ್ಣನಂತ 100 ಜನ ಬಂಟರು ಆಗಲೂ ಅವರಿಗೆ ನಿಷ್ಠರಾಗಿದ್ದುಕೊಂಡು ಇಂಗ್ಲಿಷರ ವಿರುದ್ಧ ಯುದ್ಧ ಹೂಡಲು ಗುಪ್ತವಾಗಿ ಸಿದ್ಧತೆ ನಡೆಸುತ್ತಿದ್ದರು. ಆ ಸಿದ್ಧತೆಯ ಅಂಗವಾಗಿಯೇ ಪ್ರತಿಯೊಂದು ಹಳ್ಳಿಯಲ್ಲೂ ಅಂಗಸಾಧನೆ, ಕತ್ತಿವರಸೆ, ಮುಷ್ಟಿಯುದ್ಧಗಳ ತಾಲೀಮು ನಡೆಯುತ್ತಿತ್ತು. ಕುಲಕರ್ಣಿಯ ಕರೆ. ಬೆವರಿನಿಂದ ಒದ್ದೆಯಾಗಿದ್ದ ಮೈಗೆ ಮಣ್ಣು ಸವರಿಕೊಳ್ಳುತ್ತಾ ರಾಯಣ್ಣ ಪುನಃ ಕುಸ್ತಿಗೆ ಅಣಿಯಾಗುತ್ತಿದ್ದಂತೆ ಗರಡಿ ಮನೆಯ ಬಾಗಿಲಿನಾಚೆಯಿಂದ ಕೂಗು ಕೇಳಿ ಬಂದಿತು. ರಾಯ, ಏ ರಾಯ, ಯಾರಪ್ಪ ವಾ ಎಂದ ರಾಯಣ್ಣ. ನಾನು ರಾಯ, ಫಕೀರ. ಯಾಕೋ ಫಕೀರ ಇಲ್ಲಿ ತನಕ ಬಂದಿ? ಬಾಳನ್ನ ಕರೀತಾನಪ್ಪ ಲಗೂ ಬರಬೇಕಂತ ಎಂದ ಹಳಬ ತಳವಾರ ಫಕೀರ. ಈ ಕುಲಕರ್ಣಿ ಬಾಳ ಅಣ್ಣನೊಂದು ಬಲೇ ಕಾಟ ಶುರು ಆತು. ಗೊತ್ತಿಲ್ಲ ಗೊತ್ತಿಲ್ಲ, ತಾಲೀಮ್ ಮಾಡುವುದಕ್ಕ ಕೂಡ ಬಿಡುವುದಿಲ್ಲ. ಇವ ಕರೆದಾಗೆಲ್ಲ ಹೋಗಬೇಕಂತ, ನಾನೇನ ಇವನ ಮನೆಯ ಆಳೆ ಎಂದು ಗೋಳಗಿಕೊಳ್ಳುತ್ತಾ ರಾಯಣ್ಣ ಬಾಗಿಲಿನ ಬಳಿ ಹೋಗಿ, ಹಿಂದೇನ ತನ್ನ ಪಾಳಿ ಇಲ್ಲ, ಯಾಕೆ ಕರೀತಾನ, ನಾನೇನು ಬರುವುದಿಲ್ಲ, ಹೋಗು ಎಂದು ಹೇಳಿದ. ಪಾಳಿ ಇರದಿದ್ದಾರೇನಾತೋ ರಾಯ, ಹೇಳಬಕಿ ಚಾಕರಿ ಅಂದ್ಯ ಮನಾಲ ಕುಲಕರ್ಣಿಯೇರು ಕರೆದಾಗ ಬರಾಕ ಬೇಕಾಗತೈತಿ. ಸರ್ಕಾರದ್ದು 108 ಕೆಲಸ ಇರ್ತಾವ ಎಂದ ಫಕೀರ. ಕೆಲಸ ಇದ್ದರ ಹಳಬೇಕಿ, ಪಾಳಿ ಇದ್ದವರು ಮಾಡಲಿ, ನಾನಂತೂ ಬರುವುದಿಲ್ಲ, ಹೋಗಿ ಹೇಳು ನಿನ್ನ ಕುಲಕರ್ಣಿಗೆ.
ಎಂದು ಧ್ವನಿ ಏರಿಸಿ ನುಡಿದ ರಾಯಣ್ಣ. ಮತ್ತೊಂದು ಮಾತನ್ನು ಆಡದೆ ಫಕೀರ ಹೊರಟು ಹೋದ. ಚೆನ್ನಮ್ಮ ರಾಣೆ ಭೇಟಿ. ಸಂಗೊಳ್ಳಿಯ ಪಕ್ಕದಲ್ಲಿಯೇ ಪ್ರವಹಿಸುತ್ತವೆ ಮಲಪ್ರಭಾ ನದಿ. ಅಂಗ ಸಾಧನೆ ಮುಗಿಸಿ ನದಿಗೆ ಹೋಗಿ ಮನದಣಿಗೆ ಈಜಾಡಿ ಮನೆಗೆ ಬಂದು ತಾಯಿ ಕೆಂಚವ್ವ ಕೊಟ್ಟ ಹಾಲು ಕುಡಿದು ನಡುವಿಗೆ ಕತ್ತಿ ಬಿಗಿದುಕೊಂಡು ರಾಯಣ್ಣ ಹೊರಗೆ ಹೋರಾಡಲು ಅಣಿಯಾಗುತ್ತಿದ್ದಂತೆಯೇ ಅವನ ಪರಮ ಸ್ನೇಹಿತ ಚನ್ನಬಸಪ್ಪ ಬಂದ. ಸಂಗೊಳ್ಳಿಯ ಸನಿಹದಲ್ಲಿಯೇ ಇರುವ ಅಮಟೂರಿನವರು ಚನ್ನಬಸಪ್ಪ. ಕತ್ತಿಯಲ್ಲಿ ಹೊರಗೆ ಸೇರಿಸದೆ ಯಾವಾಗಲೂ ನಡುವಿಗೆ ಕಟ್ಟಿಕೊಂಡೇ ಇರುವುದು ಚನ್ನಬಸಪ್ಪನ ಪದ್ಧತಿಯಾಗಿದ್ದುದರಿಂದ ಅವನಿಗೆ ಬಿಚ್ಚು ಕತ್ತಿ ಚನ್ನಬಸಪ್ಪ ಎಂದು ಹೆಸರಾಗಿತ್ತು. ರಾಯಣ್ಣನಂತೆಯೇ ಅವನು ಶೂರ ಧೀರ ವೀರ. ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಇವರಿಬ್ಬರಲ್ಲೂ ತುಂಬ ವಿಶ್ವಾಸ. ಹೊಂಗಲಕ್ಕೆ ಹೋಗಿ ಬರೋಣೇನಪ್ಪ ರಾಯಣ್ಣ ಎಂದ ಚನ್ನಬಸಪ್ಪ. ಸಂಗೊಳ್ಳಿಯಿಂದ ಬೈಲು ಹೊಂಗಲಕ್ಕೆ ಬಹಳ ದೂರವೇನಿಲ್ಲ. ಬೆಳಗ್ಗೆ ಹೋಗಿ ಸಾಯಂಕಾಲ ಹಿಂದಿರುಗ ಬರಲು ಸಾಧ್ಯ. ಆದರೆ ಇಂಗ್ಲಿಷರ ಬಂಧನದಲ್ಲಿದ್ದ ಚೆನ್ನಮ್ಮ ರಾಣಿಯವರನ್ನು ಭೇಟಿಯಾಗುವುದು ಸುಲಭವಾಗಿರಲಿಲ್ಲ. ಅಂತೆಯೇ ರಾಯಣ್ಣನೂ ಚನ್ನಬಸಪ್ಪನೂ ಜಂಗಮರ ವೇಷ ಧರಿಸಿಕೊಂಡು ರಾಣಿಯವರನ್ನು ಭೇಟಿಯಾಗಿ ಬರುತ್ತಿದ್ದರು. ಯುದ್ಧದ ತಯಾರಿ ಎಲ್ಲಿಯವರೆಗೆ ಬಂದಿದೆ ರಾಯಣ್ಣ ಎಂದು ರಾಣಿ ಕೇಳಿದರು. ಸ್ವಲ್ಪ ಸ್ವಲ್ಪ ನಡೆತೈತಿ ಅವನವರೇ. ಸರ್ದಾರ್ ಅವರಾದಿ ವೀರಪ್ಪನವರೂ ತಯಾರಿ ಮಾಡುತ್ತಾ ಇದ್ದಾರೆ. ಕೊಲ್ಲಾಪುರದ ರಾಜರಿಂದಲೂ ಸಹಾಯ ಸಿಕ್ಕಬಹುದೋ ಏನೋ ಎಂದ ರಾಯಣ್ಣ. ಸರ್ದಾರ್ ವೀರಪ್ಪನವರೇ ಸ್ವಂತ ಕೊಲ್ಲಾಪುರಕ್ಕೆ ಹೋಗಿ ಪ್ರಯತ್ನಿಸಿದರೆ ಕೆಲಸವಾಗಬಹುದು. ಅದಷ್ಟು ಬೇಗ ಬಂದು ನನ್ನನ್ನು ಭೇಟಿಯಾಗಲು ತಿಳಿಸಪ್ಪ ಸರ್ದಾರರಿಗೆ ಎಂದರು ರಾಣಿ. ಅವರ ದೇಹಸ್ಥಿತಿಯೂ ಸರಿಯಾಗಿರಲಿಲ್ಲ. ರಾಜ್ಯ ಕಳೆದುಕೊಂಡ ಕೊರವು ಅವರನ್ನು ದಿನೇ ದಿನೇ ಕೃಶವಾಗಿಸುತ್ತಿತ್ತು. ಬಿಳಿಯ ರೇಷ್ಮೆ ಸೀರೆಯುಟ್ಟು ಹಣೆಯ ವಿಭೂತಿ ಧರಿಸಿ ಕೊರಳಲ್ಲಿ ರುದ್ರಾಕ್ಷಿ ಸರವರಿಸಿಕೊಂಡು ತಪಸ್ವಿನಿಯಂತೆ ತೋರುತ್ತಿದ್ದ ರಾಣಿಗೆ ನಮಸ್ಕರಿಸಿ ಗೆಳೆಯರು ಹೊರಟು ಬಂದರು. ಆದಷ್ಟು ಬೇಗ ದಂಡು ಕೂಡಿಸಬೇಕು. ಪರದೇಶೀಯರಾದ ಇಂಗ್ಲಿಷರನ್ನು ಹೊಡೆದೋಡಿಸಬೇಕು. ಕಿತ್ತೂರು ರಾಜ್ಯ ಮತ್ತೆ ಕಟ್ಟಬೇಕು. ಚೆನ್ನಮ್ಮ ರಾಣಿಯವರಿಗೆ ಸಂತೋಷವಾಗುವಂತೆ ಮಾಡಬೇಕು ಎಂದೆಲ್ಲ ಯೋಚಿಸುತ್ತಾ ಸಂಗೊಳ್ಳಿಗೆ ನಡೆದ ಕುಲಕರ್ಣಿಯೊಡನೆ ಚಕಮಕಿ. ಮತ್ತೆ ಎರಡು ಎರಡೂವರೆ ತಿಂಗಳವರೆಗೆ ಗೆಳೆಯರಿಬ್ಬರೂ ಅಲ್ಲಿ ಇಲ್ಲಿ ಸಂಚರಿಸುತ್ತಾ ದಂಡು ಕೂಡಿಸಲು ಪ್ರಯತ್ನಿಸುತ್ತಿದ್ದರು. ಕೊಲ್ಲಾಪುರದ ರಾಜರಿಂದ ಸಹಾಯ ಸಿಕ್ಕಲಿಲ್ಲ. ಅದರಿಂದ ರಾಯಣ್ಣನೇನೂ ನಿರಾಶನಾಗಲಿಲ್ಲ. ಸರದಾರ್ ವೀರಪ್ಪನವರು ಇನ್ನಿತರ ಬಂಟರು ಸೈನಿಕರನ್ನು ಶೇಖರಿಸುತ್ತಿದ್ದರು. ಇಂಥ ಚಟುವಟಿಕೆಗಳಲ್ಲಿ ತೊಡಗಿದ್ದ ರಾಯಣ್ಣನಿಗೆ ಹಳಬಕಿಯ ಚಾಕರಿಗೆ ಬಿಡುಪೆಯಲ್ಲಿ ಸಂಗೊಳ್ಳಿಯ ಕುಲಕರ್ಣಿ ಬಾಣಣ್ಣ ಸಿಟ್ಟಿನಿಂದ ಬೆಂಕಿಯಾಗಿದ್ದ. ಈ ನಡುವೆ ರಾಯಣ್ಣ ಊರಿಗೆ ಬಂದ ಸಮಾಚಾರ ತಿಳಿದು ಕುಲಕರ್ಣಿ ಅವನನ್ನು ಕರೆಯಿಸಿದ. ಇಷ್ಟು ದಿವಸ ಎಲ್ಲಿ ತಿರುಗುತ್ತಿದ್ದೆಯೋ ರಾಯ ಎಂದ ಕುಲಕರ್ಣಿ. ಊರಿಗೆ ಹೋಗಿದ್ದೀನಿ. ಯಾರನ್ನ ಕೇಳಿ ಹೋಗಿದ್ದೀಯೋ? ಯಾರನ್ನ ಕೇಳುವುದರ ಅಗತ್ಯ ಏನು? ನನ್ನ ಬದಲು ನಮ್ಮಣ್ಣ ಹಳಬಕಿಯ ಕೆಲಸ ಮಾಡುತ್ತಾನ. ಅವನಿಗೇನೂ ಬರುತೈತಿ ಕೆಲಸ? ನೀನು ಮಾಡಲಿಕ್ಕೆ ಬೇಕು. ಇಲ್ಲದಿದ್ದರ ವತನದ ಹೊಲ ಕಳಕೊಳ್ಳುತ್ತೀಯೇ ಎಂದ ಕುಲಕರ್ಣಿ. ಮಾಮಲೇದಾರರ ಅಪ್ಪಣೆ ಇಲ್ಲದೆ ಬೇರೆ ಊರಿಗೆ ಹೋಗುವಂತಿಲ್ಲ, ಗೊತ್ತಾಯಿತೇ? ಇದೇನೋ ಹೊಸ ಕಾಯಿದೆ ಬಂದಂಗ ಕಾಣ್ತೈತಲ್ಲ ಎಂದ ರಾಯಣ್ಣ. ನಿಮ್ಮಂಥ ಕಳ್ಳರನ್ನು ಸರಿ ಹಾದಿಗೆ ತರಲಿಕ್ಕೆ ಹೊಸ ಹೊಸ ಕಾಯದೆ ಬೇಕಾಗುತ್ತಾವ ಎಂದ ಕುಲಕರ್ಣಿ. ರಾಯಣ್ಣ ಪರಮ ಸ್ವಾಭಿಮಾನಿ. ಆತ ತೀಕ್ಷ್ಣ ಸ್ವರದಲ್ಲಿ ಹೇಳಿದ. ಕಳ್ಳತನ ಸುಳ್ಳತನ ನನ್ ಗೊತ್ತಿಲ್ಲ ಈ ರಾಯಣ್ಣಗ.
ನಾಲಗಿ ಬಿಗಿಡಿದು ಮಾತಾಡ್ರಿ ಬಾಳಣ್ಣನವರೇ. ಕತ್ತಿಯ ಮೇಲೆ ಅವನ ಕೈ ಆಡಿತು. ಕುಲಕರ್ಣಿ ದರ್ಪದ ಸ್ವಭಾವದವನಾದರೂ ಬಹಳ ಪುಕ್ಕ. ಹೊರೆಯಿಂದ ಹಿರಿಯದ ಕತ್ತಿಯನ್ನು ನೋಡಿದರೂ ಸಹ ಅವನ ಮೈಯಿಂದ ಬೆವರು ಸುರಿಯುತ್ತಿತ್ತು. ಎಂತಲೇ ಆತ ಅಂದು ಅಷ್ಟಕ್ಕೇ ಸುಮ್ಮನಾದ. ಆದರೆ ಮತ್ತೊಂದು ವಾರ ಕಳೆಯುವುದರೊಳಗೆ ಆಗಿ ಮತ್ತೆ ಚಕಮಕಿಯ ಪ್ರಸಂಗ ಬಂದಿತು. ಫಕ್ಕೀರ ಕುಲಕರ್ಣಿಗೆ ಶಾಸ್ತಿ. ರಾಯಣ್ಣ ತಂದೆ ಭರಮಣ್ಣ ಪಾಲಿಕಾರ ಎಂದರೆ ಸರ್ಕಾರದ ಕಾಗದ ಪತ್ರಗಳನ್ನು ಗ್ರಾಮದಿಂದ ತಾಲೂಕು ಕೇಂದ್ರಕ್ಕೆ ತೆಗೆದುಕೊಂಡು ಹೋಗುವುದು, ತಾಲೂಕು ಕೇಂದ್ರದಿಂದ ಗ್ರಾಮಕ್ಕೆ ತಲುಪಿಸುವುದು ಅವನ ಕೆಲಸ. ಇದಕ್ಕೆ ಸರ್ಕಾರ ಸಂಬಳ ಕೊಡುತ್ತಿರಲಿಲ್ಲ. ಒಂದಿಷ್ಟು ಭೂಮಿಯನ್ನು ಕೊಟ್ಟಿತ್ತು. ಇದೇ ವತನದ ಭೂಮಿ. ಹಳಬರ ಭೂಮಿಗಳೆಲ್ಲವನ್ನು ಮತ್ತೊಮ್ಮೆ ಅಳೆದು ತಿಳಿಸಬೇಕೆಂದು ಕಂಪನಿ ಸರ್ಕಾರ ಆಜ್ಞೆ ವಿಧಿಸಿದಂತೆ ಅದರಂತೆ ರಾಯಣ್ಣನ ವತನದ ಭೂಮಿಯನ್ನು ಅಳೆದು ನೋಡಲಾಯಿತು. ಪುಸ್ತಕದಲ್ಲಿರುವುದಕ್ಕಿಂತ ಮೂರು ಮಾರು ಭೂಮಿ ಹೆಚ್ಚಾಗಿದೆ ನಿಮಗೆ ರಾಯ. ಈ ಹೆಚ್ಚಿನ ಭೂಮಿಯ ಬಗ್ಗೆ ವರ್ಷಕ್ಕೆ 32 ರೂಪಾಯಿ ಕಂದಾಯ ಹೆಚ್ಚಿಗೆ ಕೊಡಬೇಕಾಗುತ್ತದೆ ಎಂದ ಕುಲಕರ್ಣಿ. ವರ್ಷ ವರ್ಷ ಕಂದಾಯ ಹೆಚ್ಚು ಮಾಡಿದರೆ ನಾವೆಲ್ಲಿಂದ ಕೊಡೋಣ ಎಂದ ರಾಯಣ್ಣ. ಭೂಮಿಗಳನ್ನು ಕೆಲಸ ಮುಗಿಸಿ ಕುದುರೆ ಏರಿ ಊರಿಗೆ ಹೊರಟ ಕುಲಕರ್ಣಿ. ರಾಯಣ್ಣನ ಬಿರುಸು ಮಾತಿನಿಂದಾಗಿ ಅವನ ಪಿತ್ತ ಕೆರಳಿತ್ತು. ಮಠ ಮಠ ಮಧ್ಯಾಹ್ನ. ಬೆಳಗಿನಿಂದಲೂ ಬಿಸಿಲಲ್ಲಿ ಅಲೆದು ಕುಲಕರ್ಣಿಗೆ ಆಯಾಸವಾಗಿತ್ತು. ಸಮೀಪದಲ್ಲಿಯೇ ಹೊಳೆ. ಕುದುರೆಯ ಲಗಾಮನನ್ನು ರಾಯಣ್ಣನ ಕೈಗೆ ಕೊಟ್ಟು ಕುಲಕರ್ಣಿ ಸ್ನಾನಕ್ಕಿಳಿದ. 10 ನಿಮಿಷಗಳಲ್ಲಿಯೇ ಸ್ನಾನ ಶಾಸ್ತ್ರ ಮುಗಿಸಿ ಮಡಿದೋತರ ಉಟ್ಟುಕೊಂಡು ಮೇಲೆ ಬಂದು ಹೇಳಿದ. ಕಲ್ಲಿನ ಮೇಲೆ ದೋತರ ಬಿಟ್ಟೀನಿ ರಾಯ, ಒಯ್ದುಕೊಂಡು ಬಾ. ಕತ್ತಿಯ ಕಾಯಕದ ಬಂಟ ರಾಯಣ್ಣ ಮೈಲಿಗೆ ಪಂಚೆ ತೊಳೆಯುವುದು ಶಕ್ಯವೇ? ಆತ ಕಿಡಿಕಿಡಿಯಾಗಿ ಹೇಳಿದ. ನಿನ್ನ ದೋತರ ಒಗೆದುಕೊಡಲಿಕ್ಕೆ ನಾನೇನು ನಿನ್ನ ಅಗಸನಲ್ಲ. ಬೇಕಾದರೆ ಒಗೆದುಕೋ, ಸಾಕಾದರೆ ಬಿಡು. ಕುಲಕರ್ಣಿಯು ಸಿಟ್ಟಿನಿಂದಲೇ ಹೇಳಿದ. ಏನು ಸೊಕ್ಕಿನ ಮನುಷ್ಯ ಹುಟ್ಟಿದೆಯೋ ಸಂಗೊಳ್ಳಿಯಲ್ಲಿ? ಎಲ್ಲಿ ನಿನ್ನ ಹೊಲ ನಿನಗೆ ಉಳಿಬೇಕೋ ಬೇಡವೋ? ರಾಯಣ್ಣ ಸರಕ್ಕನೆ ಕಲ್ಲಿನ ಬಳಿ ಹೋಗಿ ಮೈಲಿಗೆ ಪಂಚೆಯನ್ನೆತ್ತಿ ಕುಲಕರ್ಣಿಯ ಮೈ ಮೇಲೆ ಬಿಸುಟು ಆವೇಶದಲ್ಲಿ ಹೇಳಿದ. ನನಗೆ ವತನದ ಹೊಲ ಇರುವುದು ಸರ್ಕಾರಿ ಚಾಕರಿಯ ಸಲುವಾಗಿ. ನಿನ್ನ ಅಂಗಿ ಪಂಚೆ ಒಗೆದುಕೊಡಲಿಕ್ಕಾಗಿಯೇ ಇಲ್ಲ. ಇದೊಂದು ಸಲ ಬಿಟ್ಟು ಬಿಡ್ತೀನಿ ನಿನ್ನ. ಇನ್ನೊಮ್ಮೆ ಇಂಥದ್ದೇನಾದರೂ ಹೇಳಿದೆ ಎಂದರೆ ನಿನ್ನ ಕಡಿದು ಹೊಳೆಯಲ್ಲಿ ಒಗೆದು ಬಿಡ್ತೀನಿ. ತಿಳಿತಾ? ಕುಲಕರ್ಣಿ ನಡು ನಡುಗುತ್ತಾ ಕುದುರೆ ಪಂಚೆ ಸರ್ಕಾರಿ ಕಾಗದ ಪತ್ರ ಎಲ್ಲವನ್ನು ಅಲ್ಲಿಯೇ ಬಿಟ್ಟು ಬರಿಮೈಯಲ್ಲಿಯೇ ಓಡಿ ಹೋದ. ಅವನ ಕುದುರೆಯೂ ಅವನ ಹಿಂದೆಯೇ ಹೋಯಿತು. ರಾಯಣ್ಣ ಮಡು ಇಳಿದು ಮನದಣಿಯೇ ಈಜಾರಿದ. ಅನಂತರ ಮನೆಗೆ ಬಂದು ಊಟ ಮಾಡುತ್ತಿದ್ದಂತೆಯೇ ತಾಯಿ ಕೆಂಚವ್ವನಿಗೆ ಎಲ್ಲವನ್ನೂ ತಿಳಿಸಿದ. ಚಲೋ ಬುದ್ಧಿ ಕಲಿಸಿದ್ದೀಯಪ್ಪ ಸೊಕ್ಕಿನ ಕುಲಕರ್ಣಿಗೆ ಎಂದಳು ಕೆಂಚವ್ವ. ಇನ್ನೆಲ್ಲಿ ಬರ್ತಾನೆ ರಾಯ? ಸಂಜೆಯಲ್ಲಿ ಪುನಃ ಕರೆ ಬಂದಿದ್ದು ಕುಲಕರ್ಣಿ ಇಂದ. ಮಧ್ಯಾಹ್ನದ ಚಕಮಕಿಯ ಬಗೆಗೆ ಏನನ್ನೂ ಆಡಲಿಲ್ಲ ಕುಲಕರ್ಣಿ. ಲಕೋಟೆಯೊಂದನ್ನು ರಾಯಣ್ಣನ ಕೈಗೆ ಕೊಟ್ಟು ಅದನ್ನು ಸಂಪಗಾವಿಯ ಕಚೇರಿಗೆ ಮುಗಿಸಿ ಬರಲು ತಿಳಿಸಿದ. ಅದು ಸರ್ಕಾರಿ ಕೆಲಸವಾಗಿದ್ದುದರಿಂದ ರಾಯಣ್ಣ ಹೊರಡಲೇಬೇಕಾಯಿತು. ಅವನು ಅತ್ತ ಸಂಪಗಾವಿಗೆ ಹೋಗುತ್ತಲೂ ಇತ್ತ ಕುಲಕರ್ಣಿ ಕೆಂಚವ್ವನನ್ನು ಕರೆಯಿಸಿದ. 5 ವರ್ಷಗಳ ಕಂದಾಯದ ಹಣ ತಂದುಕೊಡು ಎಂದ. ನನ್ನ ಹತ್ತಿರ ಎಲ್ಲಿಂದ ಬಂದಾವು ರೂಪಾಯಿ ರಾಯ? ಬರಲಿ, ತಂದು ಕೊಡ್ತಾನ ಎಂದಳು ಕೆಂಚವ್ವ. ಇನ್ನೆಲ್ಲಿ ಬರ್ತಾನ ರಾಯ? ಅವನ್ನ ಸಂಪಗಾವಿ ಜೈಲಿಗೆ ಕಳಿಸೀನಿ ತೀತಾ ಎಂದ ಕುಲಕರ್ಣಿ ಗಹಗಹಿಸಿ ನಗುತ್ತ.
ಆತ ಹೇಳಿದ್ದುದು ನಿಜವೇ ಆಗಿದಿತ್ತು. ರಾಯಣ್ಣ ತನ್ನನ್ನು ಕೊಲೆ ಮಾಡಲು ಬಂದಿದ್ದನೆಂದು ಮಾಮಲೆದಾರನಿಗೆ ದೂರು ಕೊಟ್ಟು ಅವನನ್ನು ಬಂಧನದಲ್ಲಿರಿಸುವಂತೆ ಭಿನ್ನವಿಸಿಕೊಂಡಿದ್ದ ಕುಲಕರ್ಣಿ. ಮಾಮಲೆದಾರ ಕಾಗದ ಓದಿದ. ಕಂಪನಿ ಸರ್ಕಾರದ ಕುಲಕರ್ಣಿಯನ್ನು ಕೊಲೆ ಮಾಡುವ ಪ್ರಯತ್ನ. ಅವನ ಮೈ ಉರಿದು ಹೋಯಿತು. ಮಾಮಲೆದಾರ ರಾಯಣ್ಣನನ್ನು ಸಿಟ್ಟು ಬಿಡುವಂತೆ ನೋಡಿದ. ಇಷ್ಟು ಸೊಕ್ಕು ಬಂತೇನು ನಿನಗೆ? ತಾಳು, ಸೊಕ್ಕು ಇಳಿಸ್ತೀನಿ ಎಂದ. ಸಿಪಾಯಿಗಳನ್ನು ಕರೆದು ಜೈಲಿಗೆ ಸೇರಿಸಿ ಈ ಕೊಬ್ಬಿದ ಹುಡುಗನ್ನ ಎಂದ. ಆ ಪ್ರಕಾರ ರಾಯಣ್ಣನನ್ನು ಕಬ್ಬಿಣದ ಕಟಾಂಜನದಲ್ಲಿ ಕೂಡಿ ಹಾಕಿದ್ದರು. ಕುಲಕರ್ಣಿಯ ಮದ, ನಿಮ್ಮಲ್ಲಿ ರೂಪಾಯಿಗೇನೂ ಕೊರತೆಯ ಕೆಂಚಿ? ಕಿತ್ತೂರು ಚೆನ್ನವ್ವ ಕೊಡ್ತೀರಬೇಕಲ್ಲ ಸಾಕಷ್ಟು. ಒಳ್ಳೆ ಮಾತಿಗೆ ತಂದು ಕೊಡು, ಇಲ್ಲವಾದರೆ ನಿನ್ನ ಬಿಡುವುದಿಲ್ಲ ಎಂದ ಕುಲಕರ್ಣಿ. ಹೆಂಗಸರನ್ನು ಕಾಡು ಅಂತ ಕಾಯದೆ ಹೇಳುತ್ತೈತೇನಿ? ಏನು ನಿನ್ನ ಕತಿ ನೆಟ್ಟಗಾಗುವುದಿಲ್ಲ. ನನ್ನ ಮಗ ಬರಳಿ, ನಿನ್ನ ರುಂಡ ಚೆಂಡಾಡುತ್ತಾನ ಎಂದಳು ಕೆಂಚವ್ವ. ಎಲ ಎಲ, ನೀನೂ ಸೊಕ್ಕಿಗೇರಿದ್ದೀಯೇ ಎಂದು ಅಬ್ಬರಿಸಿ ಹಣ ಹಳಬರನ್ನು ಕರೆದು ಕೆಂಚವ್ವನ ಬೆನ್ನಿಗೆ ಮೇಲೆ ಕಲ್ಲು ಹೇರಿಸಿದ. ರಾಯಣ್ಣನ ತಾಯಿಗೆ ಕುಲಕರ್ಣಿ ಅಪಮಾನ ಮಾಡುತ್ತಿದ್ದ ಸಮಾಚಾರ ಊರಿನಲ್ಲೆಲ್ಲ ಹರಡಿತು. ಆ ವೇಳೆಗೆ ಸಂಗೊಳ್ಳಿಗೆ ಬಂದಿದ್ದ ಬಿಚ್ಚುಕತ್ತಿ ಚೆನ್ನಬಸಪ್ಪ ಕಂದಾಯದ ಹಣಕ್ಕೆ ತಾನು ಜಾಮೀನಾಗುವುದಾಗಿ ಬರೆದುಕೊಟ್ಟು ಕೆಂಚವ್ವನ ಬೆನ್ನ ಮೇಲಿನ ಕಲ್ಲು ತೆಗೆಸಿದ. ಬಂದೇ ಬಂದನಲ್ಲ ರಾಯ. ಸಂಪಗಾವ್ಯ ಸೆರೆಮನೆಯಲ್ಲಿ ಕುದಿ ಕುದಿ ಕುದಿಯುತ್ತಿದ್ದ ರಾಯಣ್ಣ. ಅವರ ಅದೃಷ್ಟ, ಅವನ ಸ್ನೇಹಿತ ಮೇಲಗಿರಿ ರಂಗನಗೌಡ ಸಂಪಗಾವಿಗೆ ಬಂದ. ರಾಯಣ್ಣನಿಗೆ ತಾನು ಜಾಮೀನು ನಿಲ್ಲುತ್ತೇನೆ ಎಂದ. ಸೆರೆಮನೆಯ ಬಾಗಿಲು ತೆರೆಯಿತು. ಎರಡು ದಿನಗಳ ತರುವಾಯ ಸೆರೆಯಿಂದ ಬಿಡುಗಡೆ ಹೊಂದಿ ಊರಿಗೆ ಬಂದ ರಾಯಣ್ಣ. ಮಗನನ್ನು ಅಪ್ಪಿಕೊಂಡು ಕಣ್ಣೀರು ಸುರಿಸುತ್ತಾ ಎಲ್ಲವನ್ನೂ ವರದಿ ಮಾಡಿದರು ಕೆಂಚವ್ವ. ತಾಯಿಯನ್ನು ಸಂತೈಸಿ ನೇರವಾಗಿ ಚಾವಡಿಗೆ ಬಂದ ರಾಯಣ್ಣ. ಅಲ್ಲಿರಲಿಲ್ಲ ಕುಲಕರ್ಣಿ. ಅವನ ಮನೆಗೆ ಧಾವಿಸಿದ ರಾಯಣ್ಣ ಆತ ಬಂದುದು ಗೊತ್ತಾಗುತ್ತಲೂ ಮನೆಯ ಬಾಗಿಲುಗಳನ್ನೆಲ್ಲವನ್ನೂ ಮುಚ್ಚಿ ಕುಲಕರ್ಣಿ ಅಡುಗೆಯ ಮನೆಯಲ್ಲಿ ಅವಿತ್ತಿದ್ದ. ರಾಯಣ್ಣ ಹಿತ್ತಲು ಗೋಡೆಯನ್ನೇರಿ ತಣ್ಣನೆ ನೆಗೆದು ಓರಿ ಒರಿ ಒರೆ ಇಂದ ಕತ್ತಿ ಹಿರಿದು ನಿಂತು ಕೂಗಿ ಹೇಳಿದ. ಕಂದಾಯದ ಬಾಕಿ ಕೊಡಲಿಕ್ಕೆ ಬಂದೀನ್ರಿ ಕುಲಕರ್ಣಿ ಅವರೇ, ಬರ್ರಿ ಹೊರಗೆ. ಕುಲಕರ್ಣಿಯ ಹೆಂಡತಿ ಬಂದು ರಾಯಣ್ಣನ ಕಾಲು ಹಿಡಿದುಕೊಂಡಳು. ಇದೊಂದು ಸಲ ಕ್ಷಮ ಮಾಡು ರಾಯಣ್ಣ, ತನ್ನ ಮಂಗಳ ಸೂತ್ರ ಉಳಿಸು. ನಾನು ನಿನ್ನ ತಂಗಿ ಅಂತ ತಿಳಿ, ನನ್ನ ಕುಂಕುಮ ಉಳಿಸು. ಆ ಸಾಧ್ವಿಯ ಕಣ್ಣೀರು ತನ್ನ ಕಾಲು ತೋರಿಸುತ್ತಿದ್ದಂತೆ ರಾಯಣ್ಣನ ರಚು ಇಳಿಯಿತು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಕೆಂಚವ್ವನೂ ಮಗನನ್ನು ಸಮಾಧಾನಪಡಿಸಿದಳು. ಶರಣು ಬಂದವರನ್ನು ಬಿಟ್ಟು ಬಿಡುವುದು ವೀರ ಧರ್ಮ. ಕತ್ತಿಯನ್ನು ಹೊರಗೆ ಸೇರಿಸಿದ ರಾಯಣ್ಣ. ದಂಡು ಕೂಡಿಸಿದ ಕುಲಕರ್ಣಿ ಒಂದೆರಡು ವಾರ ಮನೆಯಲ್ಲಿಯೇ ಕುಳಿತಿದ್ದ. ಹೆಂಡತಿ ಬೇಡವೆಂದರೂ ಕೇಳದೆ ರಾಯಣ್ಣನ ವಿರುದ್ಧವಾಗಿ ಮತ್ತೆ ಮಾಮಲೆದಾರನಿಗೆ ದೂರು ಕೊಟ್ಟ. ರಾಯಣ್ಣನನ್ನು ಚೆನ್ನಬಸಪ್ಪನನ್ನು ಬಂಧಿಸಲು ಸರ್ಕಾರದ ಆಜ್ಞೆ ಹೊರಟಿತು. ಆ ವಿಚಾರ ತಿಳಿಯುತ್ತಲೂ ರಾಯಣ್ಣ ಕುಲಕರ್ಣಿಯ ಹೊಲಕ್ಕೆ ಹೋಗಿ ಅಲ್ಲಿದ್ದ ಬಾಣವೆಯನ್ನು ಸುಟ್ಟು ಹಾಕಿದ. ಕುಲಕರ್ಣಿಯ ಎತ್ತುಗಳನ್ನು ಹೊಂಗಲಕ್ಕೆ ಸಾಗಿಸಿ ಮಾರಾಟ ಮಾಡಿ ಬಂದ ಹಣವನ್ನು ಕಂದಾಯದ ಕಟ್ಟಳು ತಾಯಿಯ ಕೈಗೆ ಕೊಟ್ಟು ಊರು ತ್ಯಜಿಸಿದ. ಬಿಚ್ಚುಗತ್ತಿ ಚೆನ್ನಬಸಪ್ಪ, ಬೆಳವಡಿಯ ಎಲ್ಲ ನಾಯಕ ಮೊದಲಾದ ಸ್ನೇಹಿತರ ಜೊತೆಗೆ ಬಾಳು ಗುಂದದ ಗುಡ್ಡಕ್ಕೆ ಬಂದು ಅಲ್ಲಿದ್ದ ಹಬಸಿವೀರ ಗುಬ್ಜಾ ನನ್ನನ್ನು ಕಂಡ ರಾಯಣ್ಣ. ಕೆಂಪುಮಾರಿಯವರ ವಿರುದ್ಧ ಲಡಾಯಿ ಎಂದರೆ ಸಣ್ಣ ಮಾತಲ್ಲ ರಾಯಣ್ಣ, 3-4 ಸಾವಿರ ಜನರಾದರೂ ಬೇಕಲ್ಲ ಎಂದ ಕುಬ್ಜಾನ್.
ಹೌದಪ್ಪ ಗಜವೀರ, ಅದಕ್ಕಾಗೇ ನಾವು ನಿನ್ನ ಹತ್ತಿರ ಬಂದೀವಿ. ನನ್ನ ಹತ್ತಿರ ಇರೋದು 100 ಮಂದಿಯ ದಂಡು. ನೀನು ಈಗಿಂದೀಗ ಶಿವಗುತ್ತಿ ರಾಜ್ಯಕ್ಕೆ ಹೋಗಿ ಅಲ್ಲಿಂದ ಸೈನಿಕರನ್ನು ಕರೆದುಕೊಂಡು ಬಾ. ಆಮೇಲೆ ಕೆಂಪು ಮಾರಿಯವರನ್ನು ಹೊಡೆದೋಡಿ ಸೋಣ ಎಂದ ಗಜವೀರ ಗುಬ್ಜಾನ್. ಚೆನ್ನಮ್ಮ ರಾಣಿಯವರ ಹಿರಿಯ ಸೊಸೆ ವೀರಮ್ಮಾಜಿಯವರ ತಂದೆ ಶಿವಗುತ್ತಿಯ ರಾಜರಾಗಿದ್ದರು. ರಾಯಣ್ಣ ಅಲ್ಲಿಗೆ ಹೋಗಿ ರಾಜರನ್ನು ಕಂಡ. ಮಗಳ ಮೇಲಿನ ಅಭಿಮಾನದಿಂದ ಪ್ರೇರಿತವಾದ ರಾಜರು 200 ಜನ ಶೂರ ಸೈನಿಕರನ್ನು, ಶಸ್ತ್ರಾಸ್ತ್ರಗಳನ್ನು, ಸಾಕಷ್ಟು ಹಣವನ್ನು ಕೊಟ್ಟರು. ಶಿವಗುತ್ತಿ ರಾಜ್ಯದಲ್ಲಿ ಒಕ್ಕಳ ಭರಮ ಎಂಬವನೊಬ್ಬ ಮಹಾಪುಂಡ ರಾತ್ರಿಯ ಹೊತ್ತು ಊರುಗಳಿಗೆ ನುಗ್ಗುವನು. ಹಣ ಧಾನ್ಯ ಕೈಗೆ ಸಿಕ್ಕಿದ್ದನ್ನು ದೋಚುವನು. ಮನೆಗಳಿಗೆ ಬೆಂಕಿ ಹಚ್ಚುವನು. ರಾಜರಿಗೂ ಅವನನ್ನು ಅಂಕೆಯಲ್ಲಿ ಇಡುವುದು ಸಾಧ್ಯವಾಗಲಿಲ್ಲ. ಅವನಿಗೆ ಬುದ್ಧಿ ಕಲಿಸುತ್ತೇನೆ ಎಂದು ರಾಯಣ್ಣ ಹೊರಟ. ಕಾಡಿದ ಮಧ್ಯೆ ಒಂದು ಕಲ್ಲು ಬಾವಿಯ ಹತ್ತಿರ ಭರಮನ ವಾಸ. ತನ್ನ ಕಡೆಯವರನ್ನು ದೂರ ನಿಲ್ಲಿಸಿ ರಾಯಣ್ಣ ಒಬ್ಬನೇ ಹೋದ. ಭರಮ ಊಟ ಮಾಡುತ್ತಿದ್ದ. ಅವನ ಪಕ್ಕದಲ್ಲೇ ಬಂದೂಕು. ನಾನು ಸಂಗೊಳ್ಳಿ ರಾಯನಾಯಕ, ನಿನ್ನ ಕತೆ ಮುಗಿಸುತ್ತೇನೆ, ಊಟ ಮಾಡಿ ಬಾ ಎಂದ. ತಲೆ ಎತ್ತಿ ನೋಡಿದ ಭರಮ. ಸ್ವಲ್ಪವೂ ಆತಂಕ ಪಡಲಿಲ್ಲ. ಆಗಲೇಣು ಆಗಲೇಳು, ನೀನು ಊಟ ಮಾಡು ಬಾ ಎಂದ ಭರಮ. ನೀನೇ ಊಟ ಮಾಡು, ಕಾದಿರ್ತೀನಿ, ನೀ ಬಾ ಎಂದ ರಾಯಣ್ಣ. ಊಟ ಮುಗಿಸಿ ಕತ್ತಿ ಹಿರಿದು ಹೊರಟ. ಎಲ್ಲರೆದೆ ನಡುಗಿಸುತ್ತಿದ್ದ ಭರಮ. ರಾಯಣ್ಣನೂ ಕತ್ತಿ ಹಿರಿದ. ಕಾದಾಟದಲ್ಲಿ ಭರಮನೇ ಸೋತ. ರಾಯಣ್ಣ ಅವನ ತಲೆ ಕತ್ತರಿಸಿ ಅವನ ಶವವನ್ನು ಶಿವಗುತ್ತಿಯಲ್ಲಿ ಮರ್ಯಾದೆಯಿಂದ ಸಮಾಧಿ ಮಾಡಿದ. ಭರಮನ ಕಡೆಯವರೆಲ್ಲ ರಾಯಣ್ಣನ ಸೈನ್ಯ ಸೇರಿದರು. ರಾಯಣ್ಣನೂ ಆ ಸೈನ್ಯದವರಿಗರೂ ಇಂಗ್ಲಿಷರಿಗೆ ತಿಳಿಯದಂತೆ ಅರಣ್ಯದ ಹಾದಿ ಹಿಡಿದು ಗುಪ್ತ ರೀತಿಯಿಂದ ಪ್ರಯಾಣ ಮಾಡುತ್ತಾ ಕಿತ್ತೂರಿನತ್ತ ಬರುತ್ತಿದ್ದಂತೆ ಗುಳೇದ ಗುಡ್ಡ ಎಂಬ ಶ್ರೀಮಂತ ಪೇಟೆಯನ್ನು ಸಲಿದು ಲಕ್ಷಾಂತರ ರೂಪಾಯಿ ಬೆಲೆಬಾಳುವ ಚಿನ್ನ ಬೆಳ್ಳಿ ಸಂಗ್ರಹಿಸಿದರು. ಬಸವಕ್ಕ ಎಂಬ ಶ್ರೀಮಂತ ವಿಧವೆಯೊಬ್ಬಳು ರಾಯಣ್ಣನನ್ನು ಮನೆಗೆ ಕರೆದೊಯ್ದು ಹಾಲು ಹಣ್ಣು ಕೊಟ್ಟು ಆರತಿ ಬೆಳಗಿ ಸತ್ಕರಿಸಿ ಅವನ ಕಾರ್ಯದಲ್ಲಿ ಜಯತರಕಲೆಂದು ಆಶೀರ್ವಾದ ಮಾಡಿದಳು. ಚೆನ್ನಮ್ಮ ರಾಣಿ ಇನ್ನಿಲ್ಲ. 1 ತಿಂಗಳಿನ ದೀರ್ಘ ಪಯಣ ಮುಗಿಸಿ ರಾಯಣ್ಣನ ದಂಡು ಅವರ ಕೇಂದ್ರ ಸ್ಥಳವಾದ ಕೊಳ್ಳಕ್ಕೆ ಬಂದು ತಲುಪುತ್ತಿದ್ದಂತೆಯೇ ಬೈಲಾಂಗಲದಿಂದ ದುಃಖದ ಸಮಾಚಾರ ಬಂದಿತು. ಪಾರತಂತ್ರ್ಯದಲ್ಲಿ ಕೊರಗಿ ಸೊರಗಿ ಚೆನ್ನಮ್ಮ ರಾಣಿಯವರು ಕೊನೆಯುಸಿರು ಬಿಟ್ಟಿದ್ದರು. ತಕ್ಷಣವೇ ರಾಯಣ್ಣನು ಬಸಪ್ಪನೂ ಕುದುರೆಗಳ ಮೇಲೆ ಹೊರಟು ವೇಷ ಬರೆಸಿಕೊಂಡು ರಾಣಿಯವರ ಅಂತ್ಯದರ್ಶನ ಪಡೆದರು. ನಿಮ್ಮ ಆಶೀರ್ವಾದದಿಂದ ನಮ್ಮ ಕಾರ್ಯದಲ್ಲಿ ಯಶ ದೊರಕಲಿ ತಾಯಿ ಎಂದು ಮೌನವಾಗಿ ಬೇಡಿಕೊಂಡರು. ಆ ಕೇಂದ್ರ ಸ್ಥಾನದಲ್ಲಿ ಆ ವೇಳೆಗಾಗಲೇ 500 ಮಂದಿ ದಂಡಾಳುಗಳು ಸೇರಿದ್ದರು. ಅವರೆಲ್ಲರಿಗೂ ಒಂದೇ ಕಡೆಗೆ ಊಟ ವಸತಿಗಳ ವ್ಯವಸ್ಥೆ ಮಾಡುವುದು ಸುಲಭವಾಗಿರಲಿಲ್ಲ. ಪ್ರತಿದಿನವೂ ಚೀಲಗಟ್ಟಲೆ ಅಕ್ಕಿ ಜೋಳ ಬೇಕಾಗುತ್ತಿದ್ದಿತು. ಅಡವಿಲ್ಲದಿದ್ದ ಕೊಳ್ಳಕ್ಕೆ ಅದನ್ನು ಸಾಗಿಸುವುದು ಒಂದು ಸಮಸ್ಯೆಯಾಗಿತ್ತು. ವೈರಿಗಳಿಗೆ ಅನುಮಾನ ಬಂದು ಕೆಲಸ ಕಟ್ಟಿದಂತೆಂತೋ ಯೋಚಿಸಿ 50 ಜನ ಸೈನಿಕರ ಒಂದೊಂದು ಗುಂಪು ರಚಿಸಿ ಅವರಿಗೆ ಒಬ್ಬೊಬ್ಬ ನಾಯಕನನ್ನು ನೇಮಿಸಿ ಬೂರುಡಿಗೆ ಹಳಿಯಾಳ ಬಾಳ ಗುಂದ ಗುಡ್ಡಗಳಲ್ಲಿ ಅಡಗಿಸಿಡಬೇಕಾಯಿತು. ತನ್ನ ಜನರ ದಂಡಿಗೆ ಗಜವೀರನೇ ಅಧಿಪತಿ. ಎಲ್ಲರೂ ತಮ್ಮ ತಮ್ಮ ಧರ್ಮ ದೇವತೆಗಳ ಆಣೆ ಮಾಡಿ ರಾಯಣ್ಣನೊಡನೆ ಪೂರ್ಣ ನಿಷ್ಠೆಯಿಂದಿರುವುದಾಗಿ ಪ್ರತಿಜ್ಞೆ ಸ್ವೀಕರಿಸಿದರು.
ಇಷ್ಟು ದೊಡ್ಡ ದಂಡನ್ನು ಕೆಲಸವಿಲ್ಲದೆ ಖಾಲಿ ಕೂಡಿಸುವ ಹಾಗೂ ಇರಲಿಲ್ಲ ಎಂತಲೇ ಮಾಸ್ತ ಮರಡಿ ಇಂದ ವೀರಮ್ಮಾಜಿಯ ದತ್ತುಪುತ್ರ ಶಿವಲಿಂಗಪ್ಪ ದೊರೆಯನ್ನು ಕರೆದುಕೊಂಡು ಬಂದು ಅವನ ಹೆಸರಿನಲ್ಲಿ ಕಾಣಗಕ್ಕೆ ಆಣೆಯಾದರು. ಇಂಗ್ಲಿಷ್ ಸೈನ್ಯದ ಛಲ ನವಲನಗಳನ್ನು ತಿಳಿದುಕೊಂಡು ಸುದ್ದಿ ಕೊಡಲು ಗೂಢಚಾರ ಪಡೆಯೊಂದನ್ನು ನೇಮಿಸಲಾಗಿತ್ತು. ಚಳಿಗಾಲದ ಒಂದು ಸಂಜೆ ರಾಯಣ್ಣ ತನ್ನ ಅನುಚರರೊಡನೆ ಕೊಳ್ಳದಲ್ಲಿ ಬೆಂಕಿ ಕಾಯಿಸುತ್ತಾ ಕುಳಿತಿದ್ದಾನೆ. ಗೂಢಚಾರರು ಬಂದು ಬೀಡಿನ ಖಜಾನೆಯಲ್ಲಿ ಸಾಕಷ್ಟು ಹಣ ಕೂಡಿದೆ ಎಂದು ವರದಿ ಮಾಡಿದರು. ಆ ಖಜಾನೆಯನ್ನು ಲೂಟಿ ಮಾಡಲು ಅದೇ ಸುಸಮಯವೆಂದು ತಿಳಿಸಿದರು. ಯುದ್ಧಕ್ಕೆ ಆರಂಭ. ಬೀದಿಯ ಕಚೇರಿಯ ಮೇಲೆ ದಾಳಿ ನಡೆಸುವುದರ ಮೂಲಕ ಇಂಗ್ಲಿಷರ ವಿರುದ್ಧ ಯುದ್ಧಕ್ಕೆ ಆರಂಭವಾಯಿತು. ರಾಯಣ್ಣನ ಸೈನ್ಯ ನಸುಕಿನಲ್ಲಿಯೇ ಎದ್ದು ಗಂಜಿ ಸೇವಿಸಿ ಬೀದಿನತ್ತ ಧಾವಿಸಿತು. ಹಗಲಿನಲ್ಲಿಯೇ ನಿರ್ಭೀತವಾಗಿ ಊರಿನಲ್ಲಿ ಪ್ರವೇಶಿಸಿ ನೇರವಾಗಿ ಮಾಮಲೆದಾರರ ಕಚೇರಿಗೆ ಬಂದಿತು. ಈ ದಾಳಿಯ ಬಗೆಗೆ ಅಲ್ಲಿನ ಅಧಿಕಾರಿಗಳಿಗೆ ಯಾವ ತಿಳಿವಳಿಕೆಯೂ ಇರಲಿಲ್ಲ. ಎಂತಲೇ ಅಲ್ಲಿ ಹೆಚ್ಚು ಜನ ಕಾವಲುಗಾರರೂ ಇರಲಿಲ್ಲ. ಖಜಾನೆಯನ್ನು ಕಾಯುತ್ತಿದ್ದ ಸಿಪಾಯಿಗಳನ್ನು ಹೊಡೆದೋಡಿಸಿ ರಾಯಣ್ಣನ ಸೈನಿಕರು ಒಳನುಗ್ಗುತ್ತಿದ್ದಂತೆಯೇ ಬಂದೂಕುಧಾರಿಯೊಬ್ಬ ಅಡ್ಡ ಬಂದ. ಅವನನ್ನು ತಿವಿದುಕೊಂಡರು. ಮಾಮಲೆದಾರರು ಇನ್ನಿತರ ಅಧಿಕಾರಿಗಳೂ ಪಲಾಯನ ಹೇಳಿದ್ದರು. ಖಜಾನೆಯ ಕಬ್ಬಿಣದ ಪೆಟ್ಟಿಗೆ ಮುರಿದು ಅದರಲ್ಲಿದ್ದ ಹಣವೆಲ್ಲವನ್ನೂ ತೆಗೆದುಕೊಂಡು ಹೊರಟು ಸಂಜೆಯೊಳಗಾಗಿ ಸಮಶೇರ ಗಡಕ್ಕೆ ಬಂದು ಆ ಹಾಳು ಕೋಟೆಯಲ್ಲಿ ಬಿಡಾರ ಹೂಡಿದರು. ಅಂದು 1830 ಜನವರಿ 1ನೇ ದಿನ, ಇಂಗ್ಲಿಷರಿಗೆ ಹೊಸ ವರ್ಷದ ಪ್ರಾರಂಭದ ದಿನ, ಹಬ್ಬದ ಸಂಭ್ರಮದ ದಿನ. ಸ್ವಾತಂತ್ರ್ಯ ವೀರ ರಾಯಣ್ಣ ಅವರಿಗೆ ಒಳ್ಳೆಯ ಉಡುಗೊರೆಯನ್ನೇ ಕೊಟ್ಟಿದ್ದ. ಬೀಡಿಯ ಖಜಾನೆಯಲ್ಲಿ ಸಿಕ್ಕುದುದು ಕೇವಲ 1900 ರೂಪಾಯಿ. ಸೈನಿಕರ ಊಟದ ಖರ್ಚಿಗಾಗಿ ವ್ಯಯವಾಯಿತು. ದರೋಡೆಗಾರರಂತೆ ಲೂಟಿ ಸುರಿಗೆ ಮಾಡಲು ರಾಯಣ್ಣನಿಗೆ ಇಚ್ಛೆ ಇರಲಿಲ್ಲ. ಆದರೆ ಅಂದಿನ ಪರಿಸ್ಥಿತಿಯಲ್ಲಿ ಬೇರೆ ಉಪಾಯವೂ ಇರಲಿಲ್ಲವಲ್ಲ. ಸೈನಿಕರ ಊಟ ಉಡುಗೆ ಶಸ್ತ್ರಾಸ್ತ್ರ ಮದ್ದುಗುಂಡುಗಳ ಖರ್ಚು ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇತ್ತು. ಶಿವಗುತ್ತಿ ರಾಜ್ಯದಿಂದ ಬಂದಿದ್ದ ದಂಡಾಳುಗಳಿಗಂತೂ ಕುರಿ ಕೋಳಿಗಳ ಮಾಂಸವಿರದಿದ್ದರೆ ನಡೆಯುತ್ತಿರಲಿಲ್ಲ. ರಾಯಣ್ಣನೇನು ಶ್ರೀಮಂತನಲ್ಲ, ಸಹಾಯ ಮಾಡುವ ಧನಿಕ ಗೆಳೆಯರೂ ಅವನಿಗಿರಲಿಲ್ಲ. ಎಂತಲೇ ತನ್ನ ಮನಸ್ಸಿನ ವಿರುದ್ಧವಾಗಿ ಆದರೂ ಆತ ಲೂಟಿ ಸುಲಿಗೆ ಮಾಡಬೇಕಾಗಿ ಬಂದಿತು. ಹಳ್ಳಿಗಳಿಗೆ ಮುತ್ತಿಗೆ ಹಾಕಿ ಅಲ್ಲಿಯ ಸೆಟ್ಟಿ ಸಾಹುಕಾರರನ್ನು ಕರೆಯಿಸಿ ಅವರಿಂದ 5,000 ರೂಪಾಯಿ ವಸೂಲು ಮಾಡಬೇಕಾಯಿತು. ಸರ್ಕಾರದ ಖಜಾನೆಗಳಿಗೆ ಕಟ್ಟಲು ರೈತರ ಕಂದಾಯದ ಹಣ ಸಾಗಿಸುತ್ತಿದ್ದವರನ್ನು ಹಿಡಿದು ಆ ಹಣವನ್ನು ವಶಪಡಿಸಿಕೊಳ್ಳಬೇಕಾಯಿತು. ಕಂದಾಯದ ಹಣವನ್ನು ರಾಯಣ್ಣ ಲೂಟಿ ಮಾಡುತ್ತಿದ್ದಾನೆ. ಈ ಸಮಾಚಾರ ಇಂಗ್ಲಿಷರ ಕಂಪನಿಯ ಸರ್ಕಾರಕ್ಕೆ ತಿಳಿಯಿತು. ಅವನನ್ನು ಸದೇ ಬಡಿಯುವುದಕ್ಕಾಗಿ ಇಂಗ್ಲಿಷರ ಸೈನಿಕರ ಚಿಕ್ಕ ತಂಡಗಳನ್ನು ಸರ್ಕಾರ ಕಳಿಸಿತು. ಆದರೆ ರಾಯಣ್ಣನ ಸೈನ್ಯ ದಟ್ಟವಾದ ಅಡವಿಗಳಲ್ಲಿ ಅವಿತಿರುತ್ತಿದ್ದುದರಿಂದ ಇಂಗ್ಲಿಷರ ಆಟ ನಡೆಯದಂತಾಯಿತು. ಜನರಿಗೆ ರಾಯಣ್ಣ ಎಂದರೆ ಗೌರವ ಪ್ರೀತಿ. ಅವರ ನೆರ ಎಲ್ಲವನಿಗೆ. ಹಳ್ಳಿಗಳ ಹತ್ತಿರ ಇಂಗ್ಲಿಷರ ಸೈನ್ಯ ಹಾಯ್ದು ಹೋಗುವಾಗ ರೈತರಿಂದ ಅವರಿಗೆ ಕೊಂಚವೂ ಸಹಕಾರ ಸಿಕ್ಕುತ್ತಿರಲಿಲ್ಲ. ಎಷ್ಟೋ ಬಾರಿ ಕುಡಿಯುವ ನೀರು ಸಿಕ್ಕುವುದೂ ಕಠಿಣವಾಗುತ್ತಿತ್ತು. ರಾಯಣ್ಣ ತನ್ನ ಸೈನಿಕರೊಡನೆ ಇಂಗ್ಲಿಷ್ ಪದಕಗಳ ಮೇಲೆ ಮಿಂಚಿನ ವೇಗದಿಂದ ಬಂದರಗಿ ಕೈಗೆ ಸಿಕ್ಕಿದ್ದ ಶಸ್ತ್ರಾಸ್ತ್ರಗಳನ್ನು ಅಪಹರಿಸಿಕೊಂಡು ಬಂದ ಹಾಗೆ ತ್ವರೆಯಿಂದ ಮಾಯವಾಗುತ್ತಿದ್ದ.
गोधोली संपगावी खानापुरा नंदगड़ा इटगी अंकलगी हडलगी मुदलाद ऊर इंग्लीशर दंडी ऊर आयण्णन दंडिगू चिक्कपुट्ट नडेदवु प्रतियोंदु चकमकियल्लू राजण्णन कैये मेलागुत्तिदु इंग्लीशर अधिकारी चिंतेगोळगादरु ಸಂಗೊಳ್ಳಿಯ ಈ ಹಣ ಬಾಣನ್ನು ಮುಟ್ಟಾಕುವುದಾದರೂ ಹೇಗೆ? ಸಂಪಗಾವಿ ಕಾಳಗ ಕೃಷ್ಣರಾವ್ ಎಂಬವನು ಆ ಸಂಪಗಾವಿಯ ಅಧಿಕಾರಿಯಾಗಿದ್ದ. ಕುಲಕರ್ಣಿ ಬಾಳಪ್ಪನ ಮಾತು ಕೇಳಿ ರಾಯಣ್ಣನನ್ನು ಕಟಾಂಜದಲ್ಲಿ ಬಂಧಿಸಿಟ್ಟಿದ್ದ ಅಧಿಕಾರಿ ಆದ. ತನ್ನ ಕೈಗಳಿಗೆ ಹಣಬನೊಬ್ಬ ಇಷ್ಟು ದೊಡ್ಡ ಪುಂಡಾಟಿಕೆ ನಡೆಸುತ್ತಿದ್ದುದು ಕೃಷ್ಣರಾಯನಿಗೆ ಸವಾಲಿನಂತಾಗಿದಿತ್ತು. ಎಂತಲೇ ರಾಯಣ್ಣನನ್ನು ತಾನೇ ಬಗ್ಗು ಬಿಡುವುದಾಗಿ ವೀಳ್ಯ ಸ್ವೀಕರಿಸಿ ಇಂಗ್ಲಿಷ್ ಮತ್ತು ದೇಶೀಯ ಸೈನಿಕರನ್ನು ಕೂಡಿಸಿಕೊಂಡು ಆತ ನಂದಗಡದ ಕಡೆಗೆ ಹೊರಟ. ಆ ಸಮಾಚಾರ ತಿಳಿಯುತ್ತಲೂ ರಾಯಣ್ಣ ನಂದಗಡ ತ್ಯಜಿಸಿ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಬೆಳಗಾಗುವಷ್ಟರಲ್ಲಿ ಸಂಪಗಾವಿಗೆ ಬಂದು ಮುಟ್ಟಿದ. ಆಗ ಆತನ ಜೊತೆಯಲ್ಲಿ 400 ಜನ ಸೈನಿಕರಿದ್ದರು. 6 ಕುದುರೆಗಳಿದ್ದವು. ಕತ್ತಿ ಕಠಾರಿ ಈಟಿ ಬಂದೂಕು ಯಾವುದರದೂ ಕೊರತೆ ಇರಲಿಲ್ಲ. ಈ ಮಧ್ಯೆ ರಾಯಣ್ಣ ಕೆಲವರನ್ನು ಜಕ್ಕನಾಯಕನ ಕೊಪ್ಪಹಳ್ಳಿಗೆ ಕಳುಹಿಸಿದ. ಅವರು ಅಲ್ಲಿ ನುಗ್ಗಿ ಅಲ್ಲಿದ್ದ ಸರ್ಕಾರಿ ನೌಕರರನ್ನು ಹಿಡಿದು ಗಾಯ ಮಾಡಿದರು. ಸುದ್ದಿ ಕೃಷ್ಣರಾಯನಿಗೆ ತಲುಪಿತು. ನಂದಗಡದಲ್ಲಿ ರಾಯಣ್ಣ ಸಿಕ್ಕುತ್ತಾನೆ ಎಂದು ಹೊರಟ. ಆತನಿಗೆ ಅಲ್ಲಿ ನಿರಾಸೆಯಾಗಿತ್ತು. ಜಕ್ಕನಾಯಕನ ಕೊಪ್ಪದಿಂದ ರಾಯಣ್ಣನ ಕಡೆಯವರು ನುಗ್ಗಿದ್ದಾರೆ ಎಂದು ಸುದ್ದಿ ಬರುತ್ತಲೇ ರಾಯಣ್ಣ ಅಲ್ಲಿದ್ದಾನೆ ಎಂದು ಆ ಕಡೆ ಸಾಗಿದ. ರಾಯಣ್ಣನೇ ತನ್ನ ದಿಕ್ಕು ತಪ್ಪಿಸಲು ಹೀಗೆ ಮಾಡಿರಬಹುದು ಎಂದು ಆತನಿಗೆ ಹೊಳೆಯಲಿಲ್ಲ. ಸಂಪಗಾವಿಯ ಅಗಸೆಯ ಬಾಗಿಲಿಗೆ ಕಾವಲು ಬಿಟ್ಟು ರಾಯಣ್ಣನ ಸೈನಿಕರು ತಾಲೂಕು ಕಚೇರಿಯುತ್ತ ನುಗ್ಗಿದರು. ಕಚೇರಿಯನ್ನು ಕಾಯುತ್ತಿದ್ದವರು ಈ ದಂಡು ಕಂಡು ಓಡಿ ಹೋದರು. ಕೆಲವು ತಿಂಗಳುಗಳ ಹಿಂದೆ ತಾನು ಸೆರೆಯಲ್ಲಿದ್ದ ಕಟಾಂಜನವನ್ನು ನೋಡುತ್ತಲೂ ರಾಯಣ್ಣನ ಕಣ್ಣಿನಲ್ಲಿ ನೀರಾಡಿತು. ಆ ಕಟಾಂಜನವನ್ನೇ ಮುರಿದು ಹಾಕಿ ಕುರ್ಚಿ ಮೇಜುಗಳನ್ನು ಚೂರಿ ಮಾಡಿ ಕಚೇರಿಯ ಕಾಗದ ಪತ್ರಗಳೆಲ್ಲವನ್ನೂ ನಾಶಗೊಳಿಸಿ ಕಟ್ಟಡಕ್ಕೆ ಬೆಂಕಿ ಹಚ್ಚಿದರು. ಮಸೀದಿಯ ಗುಮ್ಮಟದಲ್ಲಿ ಖಜಾನೆಯನ್ನು ಅಡಗಿಸಲಾಗಿದ್ದ ವಿಚಾರ ತಿಳಿಯುತ್ತಲೂ ದಂಡು ಅತ್ತ ಹೊರಳಿತು. ಜಕ್ಕನಾಯಕನ ಕೊಪ್ಪಗೆ ಹೋದ ಕೃಷ್ಣರಾಯನಿಗೆ ರಾಯಣ್ಣ ಸಂಪಗಾವಿಗೆ ಬಂದಿದ್ದುದು ಇತ್ತೀತು. ಅವನು ಇತ್ತ ಕಡೆಗೆ ಧಾವಿಸು ಬರುತ್ತಿದ್ದ. ಈ ಸಮಾಚಾರ ರಾಯಣ್ಣನಿಗೆ ಗೊತ್ತಾಯಿತು. ರಾಯಣ್ಣ ತನ್ನ ಸೈನ್ಯವನ್ನು ಶಿಸ್ತಿನಿಂದ ನಿಲ್ಲಿಸಿದ. ಸಂಪಗಾವಿಯ ಹೊರಭಾಗದಲ್ಲಿರುವ ದೊಡ್ಡ ಬಾವಿಯ ಹತ್ತಿರ ಉಭಯ ಸೈನ್ಯಗಳಿಗೂ ಯುದ್ಧ ನಡೆಯಿತು. ಕೃಷ್ಣರಾವ್ ಮಾತ್ರ ಎಲ್ಲೂ ಕಾಣಿಸಿಕೊಳ್ಳಲಿಲ್ಲ. ರಾಯಣ್ಣ ಚನ್ನಬಸಪ್ಪ ಗಜವೀರ ಎಲ್ಲ ನಾಯಕ ಮೊದಲಾದ ವೀರರ ಖಡ್ಗಗಳಿಗೆ ವೈರಿಗಳು ಆಹುತಿಯಾಗ ತೊಡಗಿದರು. ಅಷ್ಟರಲ್ಲಿಯೇ ಬೈಲಮಂಗಲದ ಕಡೆಯಿಂದ ಇಂಗ್ಲಿಷರ ಇನ್ನೊಂದು ಸೈನ್ಯ ಬರುತ್ತಿದ್ದ ವಾರ್ತೆ ಒದಿತು. ಎಂತಲೇ ಎಂದಿನ ಯುದ್ಧ ನಿಲ್ಲಿಸಿ ಸಂಪಗಾವಿ ತ್ಯಜಿಸಿ ದೇಶ 100 ಕೋಟೆಗೆ ಬಂದು ಬೀಡು ಬಿಟ್ಟರು. ರಾಯಣ್ಣನ 8 ಜನ ಸೈನಿಕರು ಕಾಳಗದಲ್ಲಿ ಮಡಿದು ವೀರಸ್ವರ್ಗ ಸೇರಿದರು. ಸಂಗೊಳ್ಳಿ ರಾಯಣ್ಣನಿಗೆ ಜೈ. ದೇಶ 100 ಕೋಟೆಯಲ್ಲಿ ಒಂದು ಇರುಳು ವಿರಮಿಸಿಕೊಂಡು ಬೆಳಗ್ಗೆ ಹೊರಟು ಸಂಗೊಳ್ಳಿಗೆ ಬಂದರು. 6-7 ತಿಂಗಳುಗಳಿಂದೀಚೆಗೆ ರಾಯಣ್ಣ ತನ್ನ ಆ ಪ್ರೀತಿಯ ಊರಿಗೆ ಬಂದಿರಲಿಲ್ಲ. ಕಿತ್ತೂರು ರಾಣಿಗೆ ಜೈ, ಸಂಗೊಳ್ಳಿ ರಾಣಿ ರಾಯಣ್ಣನಿಗೆ ಜೈ ಎಂದು ಘೋಷಿಸುತ್ತಾ ಅವನ ದಂಡು ಸಂಗೊಳ್ಳಿಯಲ್ಲಿ ಪ್ರವೇಶಿಸುತ್ತಲೂ ಹಳ್ಳಿಯವರೆಲ್ಲರೂ ಹರ್ಷದಿಂದ ಬೀದಿಗಳಲ್ಲಿ ನೆರೆದು ಸ್ವಾಗತಿಸಿದರು. ಸುಮಂಗಲಿಯರು ಆರತಿ ಬೆಳಗಿ ಹರಿಸಿದರು. ಸೈನಿಕರೆಲ್ಲರಿಗೂ ಊಟ ತಿಂಡಿ ಹಾಲು ಸಕ್ಕರೆ ಒದಗಿಸಿದರು.
ಆನಂದಾಶ್ರುಗಳನ್ನು ದುರಿ ಸುತ್ತಿದ್ದ ತಾಯಿ ಕೆಂಚವ್ವನ ಅಡಿಗರಾಗಿ ಆಶೀರ್ವಾದ ಪಡೆದು ಚಾವಡಿಗೆ ಬಂದ ರಾಯಣ್ಣ. ಆ ಚಾವಡಿಗೂ ತನಗೂ ಇದ್ದ ಸಂಬಂಧವನ್ನು ನೆನೆದು ಅವನ ಕೊರಳು ಬಿಗಿದು ಕಣ್ಣಿನಲ್ಲಿ ನೀರಾಡಿತು. ಮತ್ತೆ ಆತ ತನ್ನನ್ನು ಸಂತೈಸಿಕೊಂಡು ಕುಲಕರ್ಣಿಯನ್ನು ಹಿಡಿಯಲೆಂದು ಅವನ ಮನೆಗೆ ಹೊರಟ. ಆದರೆ ಕುಲಕರ್ಣಿ ಅಲ್ಲಿದ್ದರೆ ತಾನೇ ಅವನ ಹೆಂಡಿರು ಮಕ್ಕಳು ಅಳುತ್ತಾ ಬಂದು ರಾಯಣ್ಣನ ಕಾಲು ಹಿಡಿದುಕೊಂಡರು. ಅವರಿಗೆ ಅಭಯವ ನಿತ್ತು. ಹೊರಡುವುದರಲ್ಲಿದ್ದಾಗಲೇ ಇಂಗ್ಲಿಷರ ದಂಡು ಅತ್ತ ಬರುತ್ತಿದ್ದ ಸುದ್ದಿ ತಿಳಿಯಿತು. ರಾಯಣ್ಣ ಒಡನೆ ತನ್ನ ಸೈನ್ಯವನ್ನು ಕಿತ್ತೂರಿನತ್ತ ನಡೆಸಿದ. ಅಲ್ಲಿ ಗುರು ಸಿದ್ದೇಶ್ವರನ ಗದ್ದುಗೆಗೆ ಕಾಯಿ ಒಡೆಯಿಸಿ ಪೂಜೆ ಸಲ್ಲಿಸಿ ಕಬ್ಬಿಣಗಾರಣಕ್ಕೆ ಹೋಗಿ ಹಾಲು ಕುಡಿದು ಕಿತ್ತೂರಿನಲ್ಲಿ ಇಂಗ್ಲಿಷರ ಪ್ರಚಂಡ ಸೈನ್ಯವಿದ್ದುದರಿಂದ ಇನ್ನಷ್ಟು ಬಲವಾದ ಸಿದ್ಧತೆ ಮಾಡಿಕೊಂಡು ಅನಂತರವೇ ಕಿತ್ತೂರಿನ ಮೇಲೆ ದಾಳಿ ಮಾಡುವುದೆಂದು ನಿಶ್ಚಯಿಸಿಕೊಳ್ಳಕ್ಕೆ ಬಂದರು. ಅವರನ್ನು ಹಿಡಿಯಲು ಹೊರಟಿದ್ದ ಯಾವ ಸೈನ್ಯದ ಕೈಗೂ ಅವರು ಸಿಕ್ಕಲಿಲ್ಲ. ಪಿತೂರಿ ಇಂಗ್ಲಿಷರು ಚಿಂತಾಕ್ರಾಂತರಾದರು. ರಾಯಣ್ಣನನ್ನು ಸದೆ ಬಡಿಯುವುದು ಸುಲಭವಲ್ಲವೆಂಬುದಂತೂ ಅವರಿಗೆ ಮನವರಿಕೆಯಾಗಿ ಹೋಗಿದಿತ್ತು. ಅವನು ಅವನ ಸೈನ್ಯ ಎತ್ತ ಹೆಜ್ಜೆ ಹಾಕಬಹುದು ಎಂಬುದೇ ಅವರಿಗೆ ತಿಳಿಯುತ್ತಿರಲಿಲ್ಲ. ರಾಯಣ್ಣ ಬಹು ಬುದ್ಧಿವಂತ. ತನ್ನ ಸೈನ್ಯದ ಚಲನವಲನದ ವಿಷಯ ಸುಳ್ಳು ಸುದ್ದಿ ಹಬ್ಬಿಸುವನು. ಇದು ಇಂಗ್ಲಿಷ್ ಅಧಿಕಾರಿಗಳ ಕಿವಿಗೆ ಬೀಳುವುದು. ಇದೇ ನಿಜವೆಂದು ನಂಬಿ ಅವರ ಸೈನ್ಯ ತೆಗೆದುಕೊಂಡು ಹೋಗಿ ಬೆಪ್ಪಾಗಿ ಹಿಂದಿರುಗುವರು. ಅವರಿಗೆ ಅಲ್ಲಲ್ಲಿ ಶತ್ರು ಸೈನಿಕರು ಗುಂಪು ಗುಂಪಾಗಿ ಬಂದೂಕು ಹಿಡಿದು ನಿಂತಂತೆ ಕಾಣಿಸುವುದು. ಸರಿ, ಇಂಗ್ಲಿಷರು ಮದ್ದುಗುಂಡು ಕರೆಯುವರು. ನಿಂತ ಶತ್ರು ಸೈನಿಕರು ಹಾಗೇ ನಿಂತಿರುವರು. ಇಂಗ್ಲಿಷರು ಹತ್ತಿರ ಹೋಗಿ ನೋಡಿದರೆ ಅವೆಲ್ಲ ನಿಜವಾದ ಸೈನಿಕರ ಹಾಗೆಯೇ ದೂರದಿಂದ ಕಾಣುವ ಬೊಂಬೆಗಳು. ಅವುಗಳ ಕೈಯಲ್ಲಿ ನಕಲಿ ಬಂದೂಕುಗಳು. ಜನರ ಬೆಂಬಲ ಎಲ್ಲ ರಾಯಣ್ಣನಿಗೆ. ಇದು ರಾಯಣ್ಣನನ್ನು ಹಿಡಿಯುವುದಾದರೆ ಪಿತೂರಿಯಿಂದಲೇ ಹಿಡಿಯಬೇಕು. ಅದನ್ನುಳಿದು ಬೇರೆ ಮಾರ್ಗವಿರಲಿಲ್ಲ. ಪಿತೂರಿ ಮೋಸ ವಿಶ್ವಾಸಘಾತಗಳಿಂದಲೇ ಈ ದೇಶವನ್ನು ಗೆದ್ದುಕೊಂಡಿದ್ದ ಇಂಗ್ಲಿಷರು ಈಗಲೂ ಅದೇ ಕ್ರಮ ಕೈಗೊಳ್ಳಲು ನಿಶ್ಚಯಿಸಿದರು. ಪಿತೂರಿಗೆ ಸೇರುವಂಥ ರಾಯಣ್ಣನ ನಂಬುಗೆಯ ಜನರು ಯಾರು ಎಂದು ಹುಡುಕ ತೊಡಗಿದರು. ಕಿತ್ತೂರಿನ ಹತ್ತಿರದಲ್ಲಿಯೇ ಘೋರುದಾನಪುರ ಮತ್ತು ನೇಗಿನಹಾಳ ಎಂಬ ಊರುಗಳು. ಅವುಗಳ ಗೌಡರುಗಳು ಕಿತ್ತೂರಿನ ದೊರೆಗಳಿಗೆ ದೂರದ ಬಂಧುಗಳು. ಕಿತ್ತೂರಿನ ಏಳಿಗೆಯನ್ನು ಕಂಡು ಅವರಿಗೆಂದೂ ಸಂತೋಷವಾಗಿರಲಿಲ್ಲ. ಆ ರಾಜ್ಯ ಮುಳುಗಿದಾಗ ಅವರಿಗೆ ಸಮಾಧಾನವೇ ಆಗಿದ್ದಿತು. ಈಗ ರಾಯಣ್ಣನಂಥ ಯಕಚ್ಛಿದ ಹಳಬನೊಬ್ಬನು ಆ ರಾಜ್ಯವನ್ನು ಪುನಃ ಸ್ಥಾಪಿಸಲು ಹೊರಟುದು ಆ ಗೌಡರುಗಳಿಗೆ ಸರಿ ಬಂದಿರಲಿಲ್ಲ. ಕಿತ್ತೂರು ಸೀಮೆಯಲ್ಲಿನ ಗೌಡರು, ದೇಸಾಯರು, ಇನಾಮುದಾರರು, ದೇಶಪಾಂಡೆಗಳೇ ಮೊದಲಾದ ಅವರೆಲ್ಲರಿಗೂ ಕಾಗದ ಬರೆದು ತನಗೆ ಸಹಾಯ ಮಾಡಬೇಕೆಂದು ಭಿನ್ನವಹಿಸಿಕೊಂಡಿದ್ದ ರಾಯಣ್ಣ. ಕೋದಾನಪುರದ ಲಿಂಗನಗೌಡರಿಗೂ, ನೇಗಿನಹಾಳದ ವೆಂಕನಗೌಡರಿಗೂ ಸಹ ಆತ ಮನವಿ ಮಾಡಿಕೊಂಡಿದ್ದ. ಈ ವಿಷಯವು ಇಂಗ್ಲಿಷ್ ಗೂಢಚಾರರಿಗೆ ಗೊತ್ತಾಗಲು ತಡವಾಗಲಿಲ್ಲ. ಸಂಪಗಾವ್ಯ ಅಧಿಕಾರಿ ಕೃಷ್ಣರಾಯನಿಗೆ ಕಂಪನಿ ಸರ್ಕಾರದ ಆಜ್ಞೆಯಾಯಿತು. ಅವನು ಒಡನೆ ಲಿಂಗನಗೌಡರನ್ನು ಕರೆಯಿಸಿಕೊಂಡನು. ರಾಯಣ್ಣನ ಜೊತೆಗೆ ನಿಮ್ಮದು ಏನೋ ಕಾರಸ್ಥಾನ ನಡೆಯಿದ್ದಿದೆ ಎಂತಲ್ಲ ಗೌಡರೇ? ಲಿಂಗನಗೌಡರು ಹೆದರಿ ಕೈಕಾಲು ಕಳೆದು ಕೊಂಡರು. ರಾಯಣ್ಣನಿಂದ ಪತ್ರ ಬಂದುದು ಇವರಿಗೆ ಗೊತ್ತಾಗಿದೆ. ಹಾಗಾದರೆ ಏನಿಲ್ಲ ಏನಿಲ್ಲ ಸಾಹೇಬರೇ, ನಿಮ್ಮ ಮುಂದೆ ಸತ್ಯವನ್ನೇ ಹೇಳ್ತೀನಿ. ಸಹಾಯ ಮಾಡಬೇಕೆಂದು ರಾಯ ಚೀಟಿ ಕಳಿಸಿದ್ದ. ನಾನು ಅದಕ್ಕೆ ಉತ್ತರವನ್ನೇ ಕೊಡಲಿಲ್ಲ. ಪತ್ರದ ಬಗ್ಗೆ ನಮಗೆ ಆಗಲೇ ತಿಳಿಸಲಿಲ್ಲವೇಕೆ?
ಧಾರವಾಡದ ಕಲೆಕ್ಟರ್ ಬಹದ್ದೂರರು ನಿಮ್ಮ ಮೇಲೆ ಸಿಟ್ಟಾಗಿದ್ದಾರೆ. ನೀವು ಮತ್ತು ನೇಗಿನಹಾಳದ ಗೌಡರು ರಾಯನಿಗೆ ಒಳಗಿಂದೊಳಗೆ ಸಹಾಯ ಮಾಡುತ್ತಿರಬೇಕೆಂದು ಕಲೆಕ್ಟರ್ ಬಹದ್ದೂರನಿಗೆ ಅನಿಸಿದೆ. ಘಾತವಾಯಿತು ಎಂದು ಕಂಡರು ಲಿಂಗನಗೌಡರು. ಕಳವಳದಿಂದ ಕೂಡಿದ ಧ್ವನಿಯಲ್ಲಿ ಹೇಳಿದರು, ನಿಜ ಹೇಳೋದೇ ಆದರೆ ಕಿತ್ತೂರ ದೊರೆಗಳಿಗೂ ನಮಗೂ ಎಂದೂ ಒಳ್ಳೆಯ ಸಂಬಂಧ ಇರಲಿಲ್ಲ. ಈಗ ಆ ಪುಂಡರಾಯ ಬಂಡಾಯ ಹೂಡಿದ್ದು ನಮಗೆ ಸರಿಯಾಗಿಲ್ಲ. ನನಗೂ ಸ್ವಲ್ಪ ಗೊತ್ತು ಈ ವಿಚಾರ. ಕಿತ್ತೂರ ದೇಸಾಯಿ ಬಾಪು ಸಾಹೇಬರು ನಿಮ್ಮ ಹುಡುಗನನ್ನು ದತ್ತು ತೆಗೆದುಕೊಳ್ಳದೆ ಮಾಸ್ತ ಮರಡಿಯ ಗೌಡರ ಮಗನನ್ನು ತೆಗೆದುಕೊಂಡರು ಅಲ್ಲವೇ? ಹೌದ್ರಿ ಸಾಹೇಬರೇ, ಅನ್ಯಾಯ ಅನ್ಯಾಯ. ಕಿತ್ತೂರು ರಾಜ್ಯ ಮುಳುಗಿತು ಅಂತ ನಿಮಗೇನೂ ದುಃಖವಾಗಿಲ್ಲ ಅಲ್ಲವೇ? ಯಾಕೆ ದುಃಖ ಆಗಬೇಕು? ಅದು ಇದ್ದರಷ್ಟು ಹೋದರಷ್ಟು ಚೆನ್ನಮ್ಮನವರು ದುಡುಕಿ ಲಡಾಯಿ ಮಾಡಿ ತ್ಯಾಕರೆ ದೊರೆಗಳನ್ನು ಕೊಂದು ತಾವಾಗಿಯೇ ರಾಜ್ಯ ಕಳೆದುಕೊಂಡರು. ನಿಮ್ಮ ಅಭಿಪ್ರಾಯ ಕಲೆಕ್ಟರ್ ಬಹದ್ದೂರರಿಗೆ ಗೊತ್ತಾಗಬೇಕಲ್ಲ ಗೌಡರೇ. ನಾಳೆ ಬರ್ರಿ ಧಾರವಾಡಕ್ಕೆ, ವೆಂಕನಗೌಡರಿಗೂ ಹೇಳಿ ಕಳಿಸ್ತೀನಿ ಎಂದ ಕೃಷ್ಣರಾವ್. ಕಲೆಕ್ಟರ್ ನಿಸ್ಬತ್ ಹೆಚ್ಚು ಮಾತನ್ನೇ ಆಡಲಿಲ್ಲ. ನೂರು ಜನ ಹಳಬರನ್ನು ಕರೆದುಕೊಂಡು ರಾಯಣ್ಣನನ್ನು ಕೂಡಿಕೊಂಡು ಅವನಿಗೆ ನಂಬುಗೆ ಹುಟ್ಟುವಂತೆ ನಡೆದುಕೊಂಡು ಅನಂತರ ಸಂಧಿ ಸಾಧಿಸಿ ಅವನನ್ನು ಹಿಡಿದುಕೊಡಬೇಕೆಂದು ಗೊತ್ತಾಯಿತು. ಗೌಡರಿಬ್ಬರೂ ಅದಕ್ಕೆ ಒಪ್ಪಿಕೊಳ್ಳದೆ ವಿಧಿಯೇ ಇರಲಿಲ್ಲ. ಒಪ್ಪಿಕೊಳ್ಳದಿದ್ದರೆ ಅವರನ್ನೇ ಬಂಧಿಸಿದರೆಲ್ಲಿಡುತ್ತಿದ್ದ ಕಲೆಕ್ಟರ್ ಅವರ ಜಮೀನುಗಳನ್ನು ವಶಪಡಿಸಿಕೊಳ್ಳುತ್ತಿದ್ದ. ನಂಬಿಸಿ ದ್ರೋಹಿ ಮಾಡುವುದು ಹೇಸಿಗೆ ಕೃತ್ಯವೆಂದು ಮನಸ್ಸು ಹಿಂಜರಿದರೂ ಗೌಡರಿಗೆ ಬೇರೆ ದಾರಿಯೇ ಇರಲಿಲ್ಲ. ಹುಲಿಯನ್ನು ಹಿಡಿದರು. ಮರುದಿವಸ ತಳವಾರನೊಬ್ಬನನ್ನು ಕರೆಸಿ ತಾವಿಬ್ಬರೂ ದಂಡು ತೆಗೆದುಕೊಂಡು ಬರುವುದಾಗಿ ತಿಳಿಸಿದರು. ರಾಯಣ್ಣ ಸರಳ ಸ್ವಭಾವದವನು. ಈ ಗೌಡರುಗಳು ತನಗೆ ಮೋಸ ಮಾಡಬಹುದೆಂದು ಕಲ್ಪನೆಯೂ ಸುಳಿಯಲಿಲ್ಲ. ಅವನ ಹತ್ತಿರ ಸೈನ್ಯವನ್ನು ಶೇಖರಿಸಲು ಗೌಡರುಗಳು ಕಷ್ಟಪಡಬೇಕಾಗಿರಲಿಲ್ಲ. ಕಂಪನಿ ಸರ್ಕಾರದಿಂದ ದೇಶೀಯ ಸೈನ್ಯದ ಒಂದು ತುಕಡಿಯನ್ನೇ ಅವರ ವಶಕ್ಕೆ ಕೊಡಲಾಯಿತು. ಕಿತ್ತೂರಿನ ಸೈನಿಕರ ಸಮಾವೇಶ ಧರಿಸಿ ಸಿದ್ಧವಾಯಿತು ಆ ಬಾಡಿಗೆಯ ದಂಡು. ಅಪರಿಚಿತವರಿಗೆ ಪ್ರವೇಶಿಸಲು ಅಶಕ್ಯವಾದಂಥ ದಡ್ಡವಿಯ ನಡುವೆ ಇದ್ದ ರಾಯಣ್ಣನ ಗುಪ್ತ ಸ್ಥಳಕ್ಕೆ ಗೌಡರನ್ನೂ ಅವರ ದಂಡನ್ನೂ ಕರೆದೊಯ್ದ ಒಬ್ಬ ದೂತ. ಕೊಳ್ಳದಲ್ಲಿದ್ದ ಚಿಕ್ಕ ಚಿಕ್ಕ ಗುಹೆಗಳಲ್ಲಿ ರಾಯಣ್ಣನನ್ನು ಅವನ ಸೈನಿಕರು ಬಿಡಾರ ಹೂಡಿದ್ದರು. ರಾಯಣ್ಣನ ಗುಹೆಯ ಸುತ್ತಲೂ ಹಬಸಿ ಸೈನಿಕರ ಬಲವಾದ ಪಹರೆ ಇತ್ತು. ಹೊಸದಾಗಿ ಬಂದ ಈ ಗೌಡರುಗಳನ್ನು ಅವರಾರೂ ಪೂರ್ತಿಯಾಗಿ ನಂಬಲಿಲ್ಲ. ರಾಯಣ್ಣ ಮಾತ್ರ ಅವರನ್ನು ಅಕೃತ್ರಿಮವಾಗಿ ವಿಶ್ವಾಸದಿಂದಲೇ ಬರಮಾಡಿಕೊಂಡ. ಹಣ್ಣು ಹಾಲು ವೀಣ್ಯ ತರಿಸಿಕೊಟ್ಟು ಉಪಚರಿಸಿದ. ಒಂದೆರಡು ವಾರಗಳ ಕಾಲ ರಾಯಣ್ಣನ್ನು ಗೌಡರುಗಳು ಒಟ್ಟಾಗಿಯೇ ಹೊರಟು ಹಲವು ಲೂಟಿಯ ಪ್ರಕರಣಗಳನ್ನು ಭಾಗವಹಿಸಿದರು. ಗಿಡದ ಹುಬ್ಬಳ್ಳಿಯ ಲೂಟಿಯಿಂದ ಹಿಂತಿರುಗಿ ಬಂದಾಗ ನಡು ಹಗಲಿನ ಸಮಯವಾಗಿತ್ತು. ಸೈನಿಕರೆಲ್ಲರಿಗೂ ಹಸಿವಾಗಿದ್ದುದರಿಂದ ಅವರು ಊಟಕ್ಕೆ ಕುಳಿತರು. ರಾಯಣ್ಣ ಮಾತ್ರ ಸಮೀಪದಲ್ಲಿದ್ದ ಡೋರಿಯ ಹಳ್ಳಕ್ಕೆ ಹೋಗಿ ಸ್ನಾನ ಮಾಡಿ ಬರುವುದಾಗಿ ಹೇಳಿ ಕೈಯಲ್ಲಿ ಕತ್ತಿ ಹಿಡಿದುಕೊಂಡು ಹೊರಟ. ನಾನು ಬರ್ತೀನಿ ರಾಯಣ್ಣ ಎಂದ ಲಕ್ಕಣ್ಣ, ಅವನ ನೇಗಿನ ಆಳದ ಗೌಡರ ಹಳವ. ರಾಯಣ್ಣನಿಗೂ ಅವನಿಗೂ ಗೆಳೆತನ. ಲಕ್ಕಣ್ಣನೇ ಉಪಯೋಗ ಮಾಡಿಕೊಂಡು ರಾಯಣ್ಣನನ್ನು ಹಿಡಿಯಲು ಹೊಂಚು ಹಾಕಿದ್ದರು ಗೌಡರು.
ಬಿಡಾರದ ಗುಹೆಗಳಿಂದ ನೂರು ನೂರಿನ್ನೂರು ಮಾರು ದೂರದಲ್ಲಿತ್ತು ಕೊಳ್ಳ. ಸುತ್ತಲೂ ಗಿಡಗಂಟೆಗಳಿದ್ದುದರಿಂದ ಅಲ್ಲಿ ಏನಾದರೂ ಆಕಸ್ಮಿಕ ನಡೆದರೆ ಗುಹೆಗಳಲ್ಲಿದ್ದವರಿಗೆ ಗೊತ್ತಾಗುವಂತಿರಲಿಲ್ಲ. ರಾಯಣ್ಣ ಅಂತ ದಡ್ಡನೇನೂ ಆಗಿರಲಿಲ್ಲ. ಖಡ್ಗವನ್ನು ಬಾಯಲ್ಲಿ ಹಿಡಿದುಕೊಂಡೇ ಆತ ಈಜಾಡುತ್ತಿದ್ದ. ಈಜು ಮುಗಿಯುತ್ತಲೂ ಮೇಲೆ ಬಂದು ಅಂಗಿ ಹಾಕಿಕೊಂಡು ಗುಳಿಗಿ ಚಲ್ಲಣ ಧರಿಸಿಕೊಳ್ಳಲು ಬೇಕಾಗಿ ಬಂದಾಗ ಮಾತ್ರ ಖಡ್ಗವನ್ನು ಲಕ್ಕನ ಕೈಗೆ ಕೊಟ್ಟ. ಲಕ್ಕ ಅತ್ತಿತ್ತ ಓಡಿದಂತೆ ನಟಿಸಿ, ಅಯ್ಯೋ ರಾಯಣ್ಣ ಘಾತವಾಯಿತೋ, ನಿನ್ನ ಹಿಡೀಲಿಕ್ಕೆ ಗೌಡರ ಸಿಪಾಯಿಗಳು ಬಂದರಪ್ಪೋ ಎಂದವನೇ ಖಡ್ಗ ಹಿಡಿದುಕೊಂಡು ಓಡಿ ಹೋದ. ತಾನು ಮೋಸ ಹೋದುದು ಆಗ ಗೊತ್ತಾಯಿತು ರಾಯಣ್ಣನಿಗೆ. ಗೌಡರುಗಳ ಸೂಚನೆಯಂತೆ ಮೊದಲೇ ಗಿಡ ಗಂಟೆಗಳಲ್ಲಿ ಅವತ್ತಿದ್ದ ಸಿಪಾಯಿಗಳು ಧಾವಿಸಿ ಬಂದು ರಾಯಣ್ಣನನ್ನು ಹಿಡಿದರು. ಅವರು ಆರು ಜನರು. ಅವನ ಕೈಯಲ್ಲಿ ಯಾವ ಶಸ್ತ್ರವೂ ಇರಲಿಲ್ಲ. ಅವರು ಮಾತ್ರ ಕತ್ತಿ ಕಠಾರಿ ಬಂದೂಕುಗಳಿಂದ ಸಜ್ಜಿತರಾಗಿದ್ದರು. ಅಂಥ ಸ್ಥಿತಿಯಲ್ಲೂ ಎದೆಗೆಡದೆ ಸಾಕಷ್ಟು ಪ್ರತಿಭಟಿಸಿದ ರಾಯಣ್ಣ. ಆದರೆ ಆರು ಜನ ಶಸ್ತ್ರಧಾರಿಗಳೆದುರು ಒಬ್ಬನ ಆಟ ಎಷ್ಟೋ ಹೊತ್ತು ನಡೆಯಬೇಕು. ರಾಯಣ್ಣನ ಕೈಕಾಲು ಕಟ್ಟಿ ಹೆಡೆ ಮುರಿಗೆ ಬಿಗಿದು ಬಾಯಿಗೂ ಬಟ್ಟೆ ತುರುಕಿ ಕೂಗಿಕೊಳ್ಳದಂತೆ ಮಾಡಿದರು. ಕಿತ್ತೂರು ನಾಡಿನ ಹುಲಿ ಮೋಸಕ್ಕೆ ಬಲಿಯಾಯಿತು. ಅವನ ಸೈನಿಕರು ಅಲ್ಲಲ್ಲಿ ಚದುರಿ ಹೋದರು. ಅವರಲ್ಲಿ ಪ್ರಮುಖರಾಗಿದ್ದವರನ್ನು ಸರ್ಕಾರ ಬಂಧಿಸಿತು. ಧಾರವಾಡದ ಕೋಟೆಯಲ್ಲಿ ವಿಚಾರಣೆ ನಡೆದು ರಾಯಣ್ಣನಿಗೂ ಅವನ ಆರು ಜನ ಸಂಗಡಿಗರಿಗೂ ಗಲ್ಲಿನ ಶಿಕ್ಷೆ ವಿಧಿಸಲಾಗಿತು. ಬಿಚ್ಚುಗತ್ತಿಯ ಚನ್ನಬಸಪ್ಪ ಮಾತ್ರ ಕಡೆಯವರೆಗೂ ವೈರಿಗಳ ಕೈಗೆ ಸಿಕ್ಕಲಿಲ್ಲ. ಹುತಾತ್ಮ ರಾಯಣ್ಣ. ಒಂದು ಬೆಳಗ್ಗೆ ನಂದಗಡದಲ್ಲಿ ರಾಯಣ್ಣನನ್ನು ಅವನ ಸಂಗಡಿಗರನ್ನು ಗಲ್ಲಿಗೆ ಏರಿಸಲಾಯಿತು. ಅಂತ್ಯದರ್ಶನ ಪಡೆಯಲು ನಂದಗಡಕ್ಕೆ ಬಂದಿದ್ದ ತಾಯಿ ಕಂಚವ್ವನಿಗೆ ಅಡ್ಡ ಬಿದ್ದು ಹರಕೆ ಪಡೆದು ನಗು ನಗುತ್ತಲೇ ಗಲ್ಲು ಕಂಬ ಏರಿದ ರಾಯಣ್ಣ. ಬಾಳನಾಯಕ, ಬಸಲಿಂಗಪ್ಪ, ಕರಿ ಬಸಪ್ಪ, ಭೀಮಪ್ಪ, ಚಂಚಪ್ಪ ಮತ್ತು ಅಪ್ಪಾಜಿ ಇವರೂ ಗಲ್ಲಿಗೇರಿ ಹುತಾತ್ಮರಾದರು. ಅವರೆಲ್ಲರನ್ನೂ ಅಲ್ಲಿಯೇ ಸಮಾಧಿ ಮಾಡಬೇಕಾಯಿತು. ರಾಯಣ್ಣನ ಸಮಾಧಿಯ ಮೇಲೆ ಆಲದ ಸಸಿಯೊಂದನ್ನು ಹಚ್ಚಿದ ಚನ್ನಬಸಪ್ಪ. ಎಷ್ಟೋ ವರ್ಷಗಳ ಕಾಲ ಆತ ಬೈರಾಗಿಯಾಗಿ ಅಲ್ಲಿಯೇ ಇದ್ದನಂತೆ. ರಾಯಣ್ಣನ ಸ್ಮಾರಕವಾಗಿ ಈಗಲೂ ಅಲ್ಲಿಯೇ ಇದೆ ಆಲದ ಮರ. ಈ ಆತನ ಕೀರ್ತಿಯಂತೆಯೇ ವಿಶಾಲವಾಗಿ ಬೆಳೆದಿದೆ. ಇದು ಸಂಗೊಳ್ಳಿ ರಾಯಣ್ಣನ ಇತಿಹಾಸ. ದಯವಾಗಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋಕ್ಕೆ.